ಹರಿಶ್ಮಾ ಸರ್. ಸೊ ಉದ್ಯೋಗದ ವಿಚಾರದಲ್ಲಿ ನಾವು 3 ಕ್ಯಾಟಗರೀಸ್ ಮಾಡಿದ್ದೀವಿ. ಒಂದು, ಉದ್ಯೋಗ ಯಾವಾಗ ಬರುತ್ತೆ. ಸೆಕೆಂಡ್ ಒನ್, ಉದ್ಯೋಗ ಬಂದ ಮೇಲೆ ನನಗೆ ಸ್ಯಾಲ್ರಿ ಅಥವಾ ಪ್ರಮೋಷನ್ ಹೈಕ್ ಯಾವಾಗ ಬರುತ್ತೆ ಅಂತ ಕೇಳ್ತಾರೆ. ಮೂರನೇದು, ನನ್ನ ಜಾಬ್ ಕಂಫರ್ಟಬಲ್ ಆಗಿರುತ್ತಾ ಇಲ್ವಾ, ಕಂಫರ್ಟಬಲ್ ಆಗಿರೋ ಜಾಬ್ ಸಿಗುತ್ತಾ ಇಲ್ವಾ, ಡ್ರೀಮ್ ಜಾಬ್ ಸಿಗುತ್ತಾ ಇಲ್ವಾ, ಈ ಥರ ಪ್ರಶ್ನೆಗಳು ಬರುತ್ತೆ. ಇದು 3 ಮೇನ್ ಕ್ಯಾಟಗರೀಸ್. ಇದರ ಆಚೆಗಡೆ ನಾವು ಕ್ವಶನ್ಸ್ ನೋಡಿದ್ರೆ, ಯಾವಾಗ ಬರುತ್ತೆ, ನನಗೆ ಯಾವಾಗ ಟ್ರಾನ್ಸ್ಫರ್ ಆಗುತ್ತೆ, ಯಾವಾಗ ನನಗೆ ಹೈಕ್ ಸಿಗುತ್ತೆ, ವೆನ್ ಎಂಬ ಪ್ರಶ್ನೆಗಳಿಗೆಲ್ಲ ಕೂಡ ಸಪರೇಟ್ ಮೆಥಡ್ ಇದೆ. ಮೈನ್ ಯೋಗ ಇದೆಯಾ, ಯಾಕಂದರೆ ಮೈನ್ ಜಾತಕದಲ್ಲಿ ಯೋಗ ಇರಬೇಕು. ಯೋಗ ಇದ್ದ ಮೇಲೆ ಆ ಯೋಗ ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ, ಯಾವಾಗ ಅದು ನಡೆಯುತ್ತೆ ಅಂತ ನೋಡ್ತೀವಿ. ಅದಾದ ಮೇಲೆ ಎಕ್ಸಿಕ್ಯೂಟ್ ಆಗೋ ಸಮಯದಲ್ಲಿ ಇವನು ಹೇಗೆ ರೆಸ್ಪಾಂಡ್ ಆಗ್ತಾನೆ ಅಂತ ಎಂಬುದು ಕೂಡ ನಾವು ನೋಡ್ತೀವಿ. ಸೊ ಈ 3 ಕ್ಯಾಟಗರೀಸನ್ನು ನಾವು ನೋಡೋಣ. ಸೊ ಇದರಲ್ಲಿ ನೋಡಿ, ಈ 3 ಕ್ಯಾಟಗರೀಸನ್ನು ನಾವು ನೋಡಿದ್ರೆ ಜಾತಕದಲ್ಲಿ ಹೇಗೆ ನೋಡಬೇಕು. ಜಾತಕದಲ್ಲಿ ನಾವು ಕರ್ಮಸ್ಥಾನ ಅಥವಾ ದಶಮಸ್ಥಾನವನ್ನು ನಾವು ನೋಡ್ತೀವಿ. ಸೊ ದಶಮಸ್ಥಾನ ಅಂತಂದರೆ ನಿಮಗೆ ನೋಡಿ, ಮೊದಲು ದಶಮಸ್ಥಾನ ಬಲ. ದಶಮಸ್ಥಾನವು ಹಿಂದೆ ಲಗ್ನ ಆಗಲಿ ವಿದ್ಯಾಸ್ಥಾನ ಆಗಲಿ ನೋಡಿದ್ವಿ. ಲಗ್ನಸ್ಥಾನ ಬಲ, ಲಗ್ನಕಾರಕ ಬಲ, ಲಗ್ನಾಧಿಪತಿ ಬಲ. ಅದೇ ಥರ ವಿದ್ಯಾಸ್ಥಾನ ಬಲ, ವಿದ್ಯಾಕಾರಕ ಬಲ, ವಿದ್ಯಾಧಿಪತಿ ಬಲ. ಇಲ್ಲಿ ಕೂಡ ಸೇಮ್, ದಶಮಸ್ಥಾನ ಬಲ, ದಶಮಕಾರಕ ಬಲ, ದಶಮಾಧಿಪತಿ ಬಲ ನೋಡ್ತೀವಿ. ಇಲ್ಲಿ ಒಂದೊಂದು ವಿಷಯ ಕೂಡ ಒಂದೊಂದು ಕ್ಯಾಟಗರಿನ ನಿಮಗೆ ಸೂಚನೆ ಮಾಡುತ್ತೆ. ಮೊದಲು ದಶಮಸ್ಥಾನ ಅಥವಾ ಕರ್ಮಸ್ಥಾನ ಬಲ. ದಶಮಸ್ಥಾನದಲ್ಲಿ 10th ಹೌಸಲ್ಲಿ ಯಾವ ಗ್ರಹ ಇದೆ ಅಥವಾ 10th ಹೌಸನ್ನು ಯಾವ ಗ್ರಹ ನೋಡ್ತಾ ಇದೆ ಇದೆಂಬುದು ಮೈನ್ ಇಲ್ಲಿ ನೋಡ್ತೀವಿ. 10ನೇ ಮನೆಯಲ್ಲಿ ದಶಮಸ್ಥಾನದಲ್ಲಿ ಶುಭಗ್ರಹಗಳಿದ್ದು ಅಥವಾ ಶುಭಗ್ರಹಗಳನ್ನು ನೋಡಿದರೆ ಅವನು ಉದ್ಯೋಗ ಅಥವಾ ಕೆಲಸ ಮಾಡುವ ವಾತಾವರಣ ತುಂಬ ಚೆನ್ನಾಗಿರುತ್ತೆ, ಫ್ಲೆಕ್ಸಿಬಲ್ ಆಗಿರುತ್ತೆ. ಅವನಿಗೆ ಡ್ರೀಮ್ ಜಾಬ್ ಆಗಲಿ, ಅವನು ಅಂದುಕೊಂಡ ಕೂಡ ಜಾಬ್ ಬರೋದು, ಅವನು ಎಲ್ಲಿ ಹೋದ್ರೂ ಯಾವ ಈ ಉದ್ಯೋಗ ಅಂತ ಒಂದೇ ಅಲ್ಲ, ಯಾವುದೇ ಕೆಲಸ ಮಾಡಿದರೂ ಕೂಡ ಅವನ ಜೊತೆಗಿರೋರು ಅವನು ಕೂಡ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ, ಮಿಂಗಲ್ ಆಗ್ತಾರೆ, ಕಂಫರ್ಟಬಲ್ ಲೈಫ್ ಲೀಡ್ ಮಾಡ್ಬೋದು. ಸೊ ಕರ್ಮಸ್ಥಾನದಲ್ಲಿ ಶುಭಗ್ರಹಗಳಿದ್ದರೆ ಇವನು ವರ್ಕ್ ಮಾಡುವಂಥ ಎನ್ವೈರ್ಮೆಂಟ್ ತುಂಬ ಚೆನ್ನಾಗಿರುತ್ತೆ. ವರ್ಕ್ ಮಾಡೋ ಎನ್ವೈರ್ಮೆಂಟ್ ಚೆನ್ನಾಗಿತ್ತು ಅಂದ್ಕೊಳ್ಳಿ, ಕಂಫರ್ಟಬಲ್ ಜಾಬ್ ಅಂತಾರೆ ನೋಡಿ, ಪೀಸ್ಫುಲ್ ಜಾಬ್, ಕಂಫರ್ಟಬಲ್ ಜಾಬ್ ಚೆನ್ನಾಗಿರಬೇಕು ಬೇಕು ಅಂದರೆ ದಶಮಸ್ಥಾನದಲ್ಲಿ ಶುಭಗ್ರಹಗಳಿರಬೇಕು. ಸೊ ಎರಡನೇದು ನೋಡಿ, ದಶಮಕಾರಕ. ಸೊ ದಶಮಕಾರಕ ಅಂತಂದರೆ ಸ್ಕಿಲ್. ಸೊ ಉದ್ಯೋಗಕ್ಕೆ ಇಂಟರ್ನಲ್ ಆಗಿ ಏನು ಬೇಕು ಅಂತಂದರೆ ಸ್ಕಿಲ್ ಬೇಕು. ನಾನು ಹೇಳಿದೆ ಅನೇಕ ಸಂದರ್ಭದಲ್ಲಿ ದಶಮಕಾರಕ ಅಂತಂಬೋ ಗ್ರಹ ಸಂಸ್ಕಾರವನ್ನು ಸೂಚನೆ ಮಾಡ್ತಾನೆ, ಸ್ಕಿಲ್ ಹೇಗಿದೆ. ಇದು ನಿಮಗೆ ಉದ್ಯೋಗದಲ್ಲಿ ನಿಮಗೆ ಈಸಿಯಾಗಿ ಅರ್ಥ ಮಾಡ್ಕೊಳ್ಬೋದು. ಉದ್ಯೋಗ ನಿಮಗೆ ಸ್ಯಾಲರಿ ಹೈಕ್ ಆಗಲಿ ಪ್ರಮೋಷನ್ ಆಗಲಿ ಯಾವಾಗ ಬರುತ್ತೆ, ಉದ್ಯೋಗದಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದರೆ, ಲಾಂಗ್ ಸ್ಟ್ಯಾಂಡಿಂಗ್ ಉದ್ಯೋಗ ಮಾಡಿ ಆ ಕಂಪನಿಗೇನಾದರೂ ಇವನಿಂದ ಒಳ್ಳೆಯದಾಗ್ತಾ ಇದೆ ಅಂತ ಅಂದುಕೊಂಡ್ರೆ ಆವಾಗ ಹೈಕ್ ಕೊಡೋದಾಗಲಿ ಪ್ರಮೋಷನ್ ಕೊಡೋದಾಗಲಿ ಅವನನ್ನು ಒಂದು ಇವನನ್ನು ಚೆನ್ನಾಗಿ ನೋಡಿಕೊಂಡ್ರೆ ನಮ್ಮ ಕಂಪನಿ ಇನ್ನೂ ಉದ್ಧಾರ ಆಗುತ್ತೆ ಅಂತಂಬೋ ಒಂದು ಕನ್ಸಿಡರೇಷನಿಗೆ ಅವ್ರು ಬರ್ತಾರೆ. ಅದು ಯಾವಾಗ ಪ್ರಾಕ್ಟಿಕಲ್ ಆಗಿ ಸಾಧ್ಯ ಆಗುತ್ತೆ ಅಂದರೆ, ಒಬ್ಬ ಮನುಷ್ಯನಿಗೆ ಸ್ಕಿಲ್ ಇದ್ದಾಗ, ಒಂದು ಕೆಲಸವನ್ನು ತುಂಬ ಚೆನ್ನಾಗಿ ಮಾಡಿಕೊಳ್ಳುವಂಥ ಸ್ಕಿಲ್ ಇರಬೇಕು. ಆ ಸ್ಕಿಲ್ಲನ್ನು ಇವತ್ತಿನ ದಿನ ಅಪ್ಡೇಟ್ ಮಾಡ್ಕೊಳ್ತಾ ಕೂಡ ಇರಬೇಕು. ಹಿಂದಿನ ಕಾಲದಲ್ಲಿ ಅಪ್ಡೇಷನ್ ಬೇಕಿಲ್ಲ, ಸಣ್ಣ ತಂದಾಗಿ ಏನು ಉದ್ಯೋಗ ಏನು ಕಲ್ತಿದ್ದಾನೋ ಅದನ್ನೇ ಮಾಡ್ಕೊತ ಹೋದರೆ ಸಾಕು. ಬಟ್ ಇವತ್ತು ಡೇ ಬೈ ಡೇ ಅಪ್ಡೇಟ್ ಮಾಡ್ಕೊಳ್ತಾ ಇರಬೇಕು. ಈ ಸಾಫ್ಟ್ವೇರ್ ಕಂಪ್ನಿಲಿರೋರಿಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಾಗುತ್ತೆ. ಸೊ ಕಲಿತಾ ಇರಬೇಕು, ಅಪ್ಡೇಟ್ ಮಾಡ್ಕೊಡ್ತಾ ಇರಬೇಕು, ಸೊ ಅಪ್ಲೈ ಮಾಡ್ತಾ ಇರಬೇಕು. ಸೊ ಜಾಬ್ ಸ್ಕಿಲ್, ಸೊ ಸ್ಕಿಲ್ ಮೇಲೆ ಹೈಕ್ ಅಂಬೋದು ಆಮೇಲೆ ಪ್ರಮೋಷನ್ ಅಂಬೋದು ಡಿಪೆಂಡ್ ಆಗುತ್ತೆ. ಮೂರನೇದು ಪೂರ್ವ ಜನ್ಮದ ಪುಣ್ಯ, ಕರ್ಮಾಧಿಪತಿ ಬಲ, ದಶಮಾಧಿಪತಿ ಬಲ. ಸೊ ಉದ್ಯೋಗದಲ್ಲಿ ಅವನಿಗೆ ಸ್ಕಿಲ್ ಇದೆ, ಒಳ್ಳೆ ವಾತಾವರಣ ಉದ್ಯೋಗವೂ ಇದೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ಉದ್ಯೋಗ ಮಾಡೋದಿಲ್ಲ ಅವರು. ಒಳ್ಳೆ ವಾತಾವರಣ ಉದ್ಯೋಗ, ಒಳ್ಳೆ ಸ್ಕಿಲ್ ಇದೆ, ಆದರೂ ಕೂಡ ಅವನೇನು ಮಾಡ್ತಾನೆ, ನಾವು ಉದ್ಯೋಗ ಮಾಡಲ್ಲ, ನಿಮ್ಮ ಕೆಳಗೆ ನಾನೇ ಕೆಲಸ ಮಾಡಬೇಕು ಅಂತಂಬೋ ಈಗೋಯಿಸ್ಟಿಕ್ ನೇಚರ್ ಕೂಡ ಕೆಲವೊಂದು ಜನ ಇರ್ತಾರೆ. ಸೊ ಅದಕ್ಕೆ
ಕರ್ಮಾಧಿಪತಿ ಬಲ ಚೆನ್ನಾಗಿರಬೇಕು. ಪೂರ್ವ ಜನ್ಮದಲ್ಲಿ ಇವನು ಹೇಗೆ ಕೆಲಸ ಮಾಡಿದ್ದಾನೆ, ಈಗ ಹಿಂದೆ ನಾವು ಏನು ಮಾಡ್ತಾರೆ, ಯಾವುದನ್ನ ಹೊಸ ಕಂಪನಿಗೆ ಹೋದರೆ ಹಿಂದಿನ ಕಂಪನಿಯಲ್ಲಿ ಒಂದು ಅವರು ಲೆಟರ್ ಕೊಡಬೇಕು, ಗುಡ್ ಪರ್ ಇವನು ಕ್ಯಾರೆಕ್ಟರ್ ಚೆನ್ನಾಗಿದೆ, ಇವನು ರೆಸ್ಟಿಗೇಷನ್ ಲೆಟರ್ ಅಂತಾರೆ. ಸೊ ಅದು ಕೊಡಬೇಕು. ಅದು ಕೊಟ್ಟಿಲ್ಲ ಅಂದರೆ ಹಿಂದಿನ ಕಂಪನಿಯವರು ನಿನ್ನ ಯಾಕೆ ತೆಗೆದರು, ಅಲ್ಲಿ ನೀ ಏನು ಮಾಡಿದಿ, ಇದೆಲ್ಲ ಕೂಡ ಸ್ಮೂತಾಗಿರಲ್ಲ. ಸೊ ಹಿಂದಿನ ಕಂಪನಿಯಲ್ಲಿ ಅವರು ನಿಧಾನವಾಗಿ ಕರೆಕ್ಟಾಗಿ ಬಿಟ್ಟು ಬಂದರೆ ಹೊಸ ಕಂಪನಿಯಲ್ಲಿ ಉದ್ಯೋಗ ಕೊಡ್ತಾರೆ. ಇವೆನ್ ದೋ ಜಾಬ್ ಸ್ಕಿಲ್ಸ್ ಇದ್ದು ಒಳ್ಳೆ ಎನ್ವೈರನ್ಮೆಂಟಲ್ಲಿ ಇವನು ಉದ್ಯೋಗ ಮಾಡೋ ನೇಚರ್ ಇದ್ದರೂ ಕೂಡ ಅವನಿಗೆ ಹಿಂದಿನ ಕಂಪನಿಯಲ್ಲಿ ಏನಾದರೂ ಸರಿಯಾದ ಪರ್ಫಾರ್ಮೆನ್ಸ್ ಸರಿಯಾಗಿಲ್ಲದಿದ್ದರೆ ಇವನನ್ನು ನಾವು ಹೆಂಗೆ ಬೇರ್ ಮಾಡೋದು ಅಂತೇಳಿ ಈಗಿನ ಕಂಪನಿಯಲ್ಲಿ ಅವನಿಗೆ ಉದ್ಯೋಗವನ್ನು ಕೊಡೋದು ತುಂಬ ಕಷ್ಟ ಆಗುತ್ತೆ. ಸೊ ಅದೇ ಥರ ಹಿಂದಿನ ಜನ್ಮದಲ್ಲಿ ಇವನ ಮಾಡಿದಂಥ ಉದ್ಯೋಗ 4 ಜನಕ್ಕೆ ಸಂತೋಷವನ್ನು ತಂದುಕೊಟ್ಟಿದ್ದರೆ ಈ ಜನ್ಮದಲ್ಲಿ ಇವನಿಗೆ ಉದ್ಯೋಗ ಬರುತ್ತೆ. ಇಲ್ಲದಿದ್ದರೆ ಹಿಂದಿನ ಜನ್ಮದಲ್ಲೇ ಅವನು ಸ್ವಾರ್ಥದಿಂದ ಅವನ ಉದ್ಯೋಗದಿಂದ 4 ಜನಕ್ಕೆ ತೊಂದರೆ ಕೊಟ್ಟು ಇವನೂ ಸುಖ ಪಡದೆ 4 ಜನನೂ ಸುಖ ಪಡಲದೆ ಮಾಡಿದರೆ ಈ ಜನ್ಮದಲ್ಲಿ ಅವನಿಗೆ ಉದ್ಯೋಗ ಪಡೆಯೋದಕ್ಕೆ ಸಂಬಂಧಪಟ್ಟ ಪುಣ್ಯ ಕಡಿಮೆ ಆಗಿತ್ತು, ಆದ ಕಾರಣ ಉದ್ಯೋಗ ತುಂಬ ಬರೋದೇ ಇಲ್ಲ. ಸೊ ಹಾಗಾಗಿ ಇದು ಮುಖ್ಯವಾಗಿ, ಏಕೆಂದರೆ ಉದ್ಯೋಗ ಬರಬೇಕು, ಏಕೆಂದರೆ ಸ್ಕಿಲ್ ಇಲ್ಲದವರು ಉದ್ಯೋಗ ಮಾಡ್ಕೊತ ಇದ್ದಾರೆ, ಒಳ್ಳೆಯ ವಾತಾವರಣ ಇಲ್ಲದ್ರೂ ಉದ್ಯೋಗ ಮಾಡಿ, ಯಾಕಂದರೆ ಎಲ್ಲರಿಗೂ ನಿಮ್ಮ ಉದ್ಯೋಗ ಚೆನ್ನಾಗಿದೆಯಾ ಅಂತ 100% ಯಾರಿಗೂ ಚೆನ್ನಾಗಿರಲ್ಲ. ಸೊ ಏನೋ ಅಂತಂದರೆ ಹೇಳ್ಕೊಂಡು ಹೇಳ್ಕೊಡ್ತಾರೆ 100%. ವಾತಾವರಣ ಅಂತೂ 70% ಜನಕ್ಕೆ ಒಳ್ಳೆ ಎನ್ವೈರ್ಮೆಂಟ್ ಕೂಡ ಇರಲ್ಲ ಪಾಪ. ಒಳ್ಳೆ ಎನ್ವೈರ್ಮೆಂಟ್ ಇಲ್ಲದೂ ಕೂಡ ಉದ್ಯೋಗ ಮಾಡ್ತಾರೆ, ಯಾಕಂದರೆ ಸಂಸಾರವನ್ನು ನಡೆಸ್ಬೇಕಲ್ವಾ. ಸೊ ಅದೆಲ್ಲ ನೋಡ್ಕೊಂಡ್ರೆ ಆಗಲ್ಲ ಅಂತೇಳಿ ಒಳ್ಳೆ ಎನ್ವೈರ್ಮೆಂಟ್ ಇಲ್ಲದ್ರೂ ಪರವಾಗಿಲ್ಲ, ಸ್ಕಿಲ್ ಇಲ್ಲದ್ರೂ ಪರವಾಗಿಲ್ಲ, ಎಲ್ಲೋ ಒಂದು ಕಡೆ ಏನೋ ಅವ್ರಿಗೆ ಏನು ಬರುತ್ತೋ ಸ್ಕಿಲ್ಲು ಅಲ್ಲಿ ಉದ್ಯೋಗ ಮಾಡ್ಕೋತಾ ಇರ್ತಾರೆ. ಎಲ್ಲರೂ ಇವತ್ತಿನ ದಿನ ನೋಡಿ, ಬೇಸಿಕ್ ಎಜುಕೇಷನ್ ಈಸ್ ಬಿ ಟೆಕ್, ಇವತ್ತಿನ ದಿನ ಎಲ್ಲರೂ ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ, ಆದರೆ ದೇಶಕ್ಕೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿಕ್ಕೆ ಬೇಕಾದಂಥ ಇಂಜಿನಿಯರ್ಸ್ ಎಷ್ಟು ಜನ ತಯಾರಾಗ್ತಾ ಇದ್ದಾರೆ, ತುಂಬ ಕಡಿಮೆ. ಯಾರೂ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಲೈನಲ್ಲಿ, ಯಾಕಂದರೆ ದೇಶ ಇಂಜಿನಿಯರ್ಸಿಂದ ಸೆಲ್ಫ್ ಪ್ರೊಡಕ್ಷನ್ ಮಾಡುವಂಥ ಸ್ಥಿತಿಯಲ್ಲಿ ಭಾರತ ದೇಶ ಇಲ್ಲ, ಇನ್ನೊಬ್ಬನಿಗೆ ಸರ್ವಿಸ್ ಮಾಡಿಕೊಳ್ಳೋ ಸ್ಟೇಜಲ್ಲೇ ಇದೆ. ಎಲ್ಲರೂ ಇಂಜಿನಿಯರಿಂಗ್ ಮಾಡ್ತಾರೆ, ಟಾಪ್ ಲೆವೆಲಲ್ಲಿ ಯಾರು ಪಾಸ್ ಆಗಿರ್ತಾರೋ ಅವರು ಒಳ್ಳೆ ಒಳ್ಳೆ ಕಂಪನಿಯಲ್ಲಿ ಅವ್ರ ಆನ್ ಸೈಟಲ್ಲಿ ಅವರೇ ತೊಗೊಂಡು ಹೋಗ್ಬಿಡ್ತಾರೆ. ಅಲ್ಲೇನು ಮ್ಯಾನುಫ್ಯಾಕ್ಚರಿಂಗ್ ಏನಿರಲ್ಲ, ಈ ಸಾಫ್ಟ್ವೇರ್ ಲೈನಲ್ಲಿ ಅಲ್ಲಿ ಇಲ್ಲಿ ಅವ್ರಿಗೆ ಬೇಕಾದ ಕೆಲಸವನ್ನು ಮಾಡಿಸ್ಕೊತ ವಿದೇಶಿಯರಿಗೆ ಸೇವೆ ಮಾಡಿಸ್ಕೊತ ಇರ್ತಾರೆ. ಅದು ಇನ್ನು ಮಿಡಿಲ್ನಲ್ಲಿ ಇರುವಂಥ ಇಂಜಿನಿಯರಿಂಗ್ ಇರೋರೆಲ್ಲ ಏನು ಮಾಡ್ತಾರೆ, ಅವರಿಗೆ ಕಷ್ಟ ಆದ ಕಾರಣ ಟಾಪ್ ಲೆವೆಲ್ ಹೋಗೋದು ಕಷ್ಟ ಆದ ಕಾರಣ ಅವರು ಪಾಪ ಹುಡ್ಕೊಳ್ತಾರೆ ಜಾಬ್. ಸೊ ಯಾವ ಕಂಪನಿಯಲ್ಲಿ ಖಾಲಿ ಇದೆ ಅಂತ ಹುಡುಕೊಂಡು ಅಲ್ಲಿ ಹೋಗಿ ಉದ್ಯೋಗ ಮಾಡ್ತಾರೆ. ಇನ್ನು ಇಂಜಿನಿಯರಿಂಗ್ ಲೋ ಲೆವೆಲಲ್ಲಿ ಜಸ್ಟ್ ಪಾಸ್ ಆದವರು ಏನು ಮಾಡ್ತಾರೆ, ಅವರು ಮೇಲೆ ಹೋಗೋಕ್ಕೂ ಆಗಲ್ಲ, ಸಾಫ್ಟ್ವೇರ್ ಉದ್ಯೋಗ ಪಡೆಯೋಕ್ಕೂ ಆಗಲ್ಲ, ಸಣ್ಣ ಸಣ್ಣ ಬ್ಯಾಂಕ್ ಉದ್ಯೋಗಗಳು ಅಲ್ಲಿ ಇಲ್ಲಿ ಕ್ಲರ್ಕು ಹಾಕೋ ಈ ಥರ ಅವರಿಗೆ ಏನು ಸಂಬಂಧ ಇಲ್ಲದ್ರೂ ಕೂಡ ಅಂಥ ಕಡೆ ಜಾಬ್ ಮಾಡ್ಕೊಂತ ಇರ್ತಾರೆ. ಸೊ ಹಾಗಾಗಿ ಇಂಜಿನಿಯರಿಂಗ್ ಮಾಡಿದವರೆಲ್ಲ ಕೂಡ ಇಂಜಿನಿಯರ್ ಆಗ್ತಾರೆ ಅಂತ ಗ್ಯಾರಂಟಿ ಇಲ್ಲ. ದಟ್ ಈಸ್ ಡಿಪೆಂಡ್ಸ್ ಆನ್ ಸ್ಕಿಲ್ ಆ್ಯಂಡ್ ಪೂರ್ವಜನ್ಮ ಪುಣ್ಯ. ಕೆಲವೊಂದು ಜನಕ್ಕೆ ನೋಡಿ ಅವನಿಗೆ ಏನು ಸ್ಕಿಲ್ ಇಲ್ಲದ್ರೂ ಕೂಡ ಉದ್ಯೋಗ ಬಂದ್ಬಿಡುತ್ತೆ. ಈಗ ರೆಕಮೆಂಡೇಷನ್ ಕ್ಯಾಂಡಿಡೇಟ್ಸ್ ಅಂತ, ರೆಕಮೆಂಡೇಷನ್ ಕ್ಯಾಂಡಿಡೇಟ್ಸ್ಗೆ ನಿಮಗೆ ಸ್ಕಿಲ್ ಬೇಕಾಗಿಲ್ಲ, ಯಾಕಂದರೆ ಸ್ಕಿಲ್ ಇದ್ದವನು ಯಾರು ಕೂಡ ಇನ್ನೊಬ್ಬನ ರೆಕಮೆಂಡೇಷನ್ ಬೇಕಾಗಿಲ್ಲ ಮೋಸ್ಟ್ ಪ್ರಾಬಬ್ಲಿ. ಸ್ಕಿಲ್ ಯಾಕಂದರೆ ಸ್ಕಿಲ್ ಇದ್ದವನು ಅವನು ಗೌರ್ಮೆಂಟಲ್ಲೇ ಮಾಡಬೇಕು ಅಂತಿಲ್ಲ, ಅವನ ಕೆಲಸ ಅವನು ಓನಾಗಿ ಮಾಡ್ಕೊತಾನೆ, ಪ್ರೈವೇಟಲ್ಲಿ ಮಾಡ್ಕೋತಾರೆ. ಗವರ್ನಮೆಂಟಲ್ಲಿ ಗೌರ್ಮೆಂಟ್ ಜಾಬೇ ಬೇಕು ಅಂತ ಯಾವಾಗ ಅಂದ್ಕೋತಾರೆ, ಎಫರ್ಟ್ ಕಮ್ಮಿ ಇಟ್ಟು ಫಲ ಜಾಸ್ತಿ ಬರಬೇಕು, ಕರ್ಮ ಕಡಿಮೆ ಕರ್ಮ ಫಲ ಜಾಸ್ತಿ ಯಾರಿಗೆ ಬೇಕು ಅಂತ ಅಂದ್ಕೊತಾರೋ, ಅಥವಾ ಸ್ಕಿಲ್ ಕಡಿಮೆ ಯಾವಾಗ ಇರುತ್ತೋ ಅಂಥವರೆಲ್ಲ ಕೂಡ ಆ ಥರ ಜಾಬನ್ನು ಹುಡ್ಕೊಳ್ತಾರೆ. ನಿಜವಾಗಿ ಸ್ಕಿಲ್ ಇರೋವಂಥವನು ಒಳ್ಳೆ ಇದಂಥವನು ಅವನು ಅದಕ್ಕೋಸ್ಕರ ಹೋಗೋದಿಲ್ಲ, ಅವನು ನನ್ನ ಟ್ಯಾಲೆಂಟ್ ನನಗೆ ಗೊತ್ತಿದೆ ನಾನು ಎಲ್ಲಿ ಬೇಕಾದ್ರೂ ಸರ್ವೈವ್ ಆಗ್ತೀನಿ ಅಂತ ಅವನು ಅದಕ್ಕೆ ಹೋಗಲ್ಲ. ಇಲ್ಲದ್ರೆ ಏನಾಗುತ್ತೆ, ಸ್ಕಿಲ್ ಇಲ್ಲಾದರೂ ಕೂಡ ಆರಾಮಾಗಿ ಜೀವನ ಮಾಡ್ಬೋದು, ಯಾವಾಗ ಅವನಿಗೆ ರೆಕಮೆಂಡೇಷನ್ ಆಗಲಿ ಬ್ಯಾಕ್ಗ್ರೌಂಡ್ ಆಗಲಿ ಇರಬೇಕು. ಏನು ಸ್ಕಿಲ್ ಇಲ್ಲದವರು ಬರೀ ಜಗಳ ಮಾಡೋರು ಕೂಡ ನಮ್ಮ ದೇಶವನ್ನು ಆಳ್ತಾ ಇದ್ದಾರೆ. ಸೊ ಅದಕ್ಕೇನು ಈ ದೇಶದಲ್ಲಿ ನನ್ನ ಪದೇ ಹಿಂದೆ ಹೇಳಿದೂ ಅದೇ, ಒಂದು ಕ್ವಾಲಿಫಿಕೇಷನ್ ಇಲ್ಲಾರ್ದ ಬರುವಂಥ ಉದ್ಯೋಗಗಳು ತುಂಬ ಒಳ್ಳೆ ಉದ್ಯೋಗಗಳಿದೆ. ಒಂದು ರಾಜಕೀಯ ನಾಯಕ ಆಗ್ಬೋದು, ಇನ್ನೊಂದು ಸನ್ಯಾಸಿ ಆಗ್ಬೋದು, ಇದೆರಡೂ ಕೂಡ ಜನರಲ್ನೆಲ್ಲ ಕೂಡ ಆಳುವಂಥ ಸ್ಥಿತಿಯಲ್ಲಿರುವಂಥ ಜಾಬ್ಗಳಿವಲ್ಲ. ಸೊ ಹಾಗಾಗಿ ರೆಕಮೆಂಡೇಷನ್ ಆದರೂ ಇರಬೇಕು, ಅದಕ್ಕೆ ಇನ್ಫ್ಲುಯೆನ್ಸ್ ಆದರೂ ಮಾಡಬೇಕು. ಸೊ ಅದಾದರೂ ಇರಬೇಕು ಅಥವಾ ಸ್ಕಿಲ್ ಆದರೂ ಇರಬೇಕು. ಇನ್ನು ವರ್ಕ್ ಎನ್ವೈರ್ಮೆಂಟ್ ಅಂತೀರಾ, ಇವತ್ತಿನ ದಿನ ವರ್ಕ್ ಎನ್ವೈರ್ಮೆಂಟನ್ನು ಯಾರೂ ಜಾಸ್ತಿ ಜನ ಕನ್ಸಿಡರ್ ಮಾಡಲ್ಲ, ಯಾಕಂದರೆ ದೇ ಆರ್ ಪ್ರಿಪೇರ್ಡ್.
ಉದ್ಯೋಗದ ಮೇಲೆ ಕಷ್ಟ ಇದ್ದೇ ಇರುತ್ತೆ ಅಂತ ಎಲ್ಲರೂ ಪ್ರಿಪೇರ್ಡ್ ಆಗಿದ್ದಿರೋದ ಕಾರಣ ಅದರದ್ದು ಸಂಬಂಧಪಟ್ಟದ್ದು ಯಾವುದೋ ಎಕ್ಸ್ಟ್ರೀಮ್ ಕೇಸಸ್ ಬಿಟ್ಟರೆ ಬೇರೆ ಕೇಸಸ್ಲಿ ಈ ಎನ್ವೈರನ್ಮೆಂಟ್ ಪ್ರಾಬ್ಲಮ್ ಇದೆ, ಪೀಸ್ ಇಲ್ಲ ಅಂತ ಅಂಬುದು ಬರಲ್ಲ. ಬೈ ಡಿಫಾಲ್ಟ್ ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದಾರೆ, ನನಗೆ ಪೀಸ್ ಇಲ್ಲ ಅಂತ ಅಂದ್ರೆ ಅಂದ್ಕೊಳ್ಳಿ, ಅದು ಏನು ಮಾಡೋಕ್ಕಾಗಿದೆ? ಆ ಕ್ಯಾಟಗರಿನೇ ಅಂತದ್ದು. ಸೊ ಅಲ್ಲಿ ಆಲ್ರೆಡಿ ಚೂಸ್ ಮಾಡಿಕೊಂಡು ಪೀಸ್ ಇಲ್ಲ ಅಂದರೆ ಹೇಗಾಗುತ್ತೆ? ಈಗ ನಾನು ಒಬ್ಬನ ಯಾರೋ ಮಿಲ್ಟ್ರಿಯಲ್ಲಿದ್ದು ಕಾಶ್ಮೀರ್ ಬಾರ್ಡರಲ್ಲಿ ಕೆಲಸ ಮಾಡ್ತಾ ನಂಗೆ ಚಳಿ ಆಗ್ತಾ ಇದೆ ಅಂತಂದ್ರೆ ಹೆಂಗೆ? ಚಳಿ ಇರೋದು ಮುಂಚೆ ಗೊತ್ತಿರಲ್ವಾ? ಇದ್ದೆ ಗೊತ್ತೇ ಇರುತ್ತೆ, ಎಲ್ಲಿ ಎಲ್ಲ ಕಷ್ಟಗಳು ಇರುತ್ತೆ, ಅದನ್ನು ನಿಂತು ನಿಂತು ಅಂದುಕೊಂಡೇ ಹೋಗಿರ್ತಾರೆ. ಸೊ ಕೆಲವಿನ ಕಡೆ ಪೀಸ್ ಇರಲ್ಲ, ರೆಮ್ಯುನರೇಷನ್ ಜಾಸ್ತಿ ಇರುತ್ತೆ, ಕೆಲವಿನ ಕಡೆ ರೆಮ್ಯುನರೇಷನ್ ಜಾಸ್ತಿ ಇರಲ್ಲ, ಪೀಸ್ ಇರುತ್ತೆ. ಅದು ನಾವು ಪ್ರಯಾರಿಟಿ ಯಾವ್ದು ಕೊಡ್ತೀವೋ ಆ ಥರ ಜಾಬ್ ಹುಡುಕೊಳ್ಳೋದ್ರಲ್ಲಿ ನಮಗೆ ಅದು ಉಪಯೋಗ ಆಗುತ್ತೆ, ನೋಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ತ್ರೀ ಕ್ಯಾಟಗರೀಸಲ್ಲಿ ತ್ರೀ ವೇಸಲ್ಲಿ ನಾವು ಜಾತಕದಲ್ಲಿ ನೋಡ್ತೀವಿ. ಲೈಫ್ ಪೀಸ್ ಆಗಿದೆಯಾ ಇಲ್ಲಿ, ಒಳ್ಳೆ ಜಾಬ್ ಪೀಸ್ಫುಲ್ ಬೇಕು, ಜಾಬ್ ಎನ್ವೈರ್ಮೆಂಟ್ ಚೆನ್ನಾಗಿರಬೇಕು ಅಂದರೆ ಸ್ಥಾನಬಲ ಚೆನ್ನಾಗಿರಬೇಕು, ಪ್ರಮೋಷನ್ಸು ಹೈಕು ಬರಬೇಕು ಅಂತಂದರೆ ಕಾರಕಬಲ ಚೆನ್ನಾಗಿರಬೇಕು, ಅವನಿಗೆ ಜಾಬ್ ಬರಬೇಕು, ಜಾಬ್ ನಿಂದಿರಬೇಕು ಅಂತಂತಂದರೆ ಜಾಬ್ ಟ್ರಾನ್ಸ್ಫರ್ ಆಗಬಾರ್ದು, ಅವನಿಗೆ ಬೇಕಾದ ಕಡೆ ಜಾಬ್ ಇರಬೇಕು, ಒಳ್ಳೆ ಜಾಬ್ ಇರಬೇಕು ಅಂತಂದರೆ ಕರ್ಮಾಧಿಪತಿ ಬಲ ಚೆನ್ನಾಗಿರಬೇಕು. ಇಲ್ಲಿ ಕಾರಕ ಬಲ ಅಂತ ಎರಡು ಗ್ರಹ ಹೇಳಿದ್ದೀನಿ, ಒಂದು ಸೂರ್ಯ ಒಂದು ಶನಿ. ಸೊ ಅಡ್ಮಿನ್ ಲೆವೆಲಲ್ಲಿ ಏನಾದರೂ ಜಾಬ್ ಮಾಡ್ತಾ ಇದ್ರೆ, ಮ್ಯಾನೇಜರ್ ಲೆವೆಲ್ ಅಂದರೆ ಇನ್ನೊಬ್ಬರನ್ನು ಕಂಟ್ರೋಲ್ ಮಾಡುವಂಥ ಜಾಬ್ಗಳಾದರೆ ಸೂರ್ಯನನ್ನು ನೋಡಿ. ಯಾಕಂದರೆ ಸೂರ್ಯ ಈಸ್ ದ ಅಡ್ಮಿನಿಸ್ಟ್ರೇಟರ್, ರಾಜ, ಅವನು ಕೆಲಸ ಮಾಡಲ್ಲ, ಈಸ್ ಅ ಎಂಪ್ಲಾಯರ್ ಅನ್ಬೋದು, ಇನ್ನೊಬ್ಬನತ್ರ ಕೆಲಸ ಮಾಡಿಸ್ತಾನೆ. ಆದ ಕಾರಣ ಅವನು ಮಾಡುವಂಥ ನೇಚರ್ ಆಫ್ ಕೆಲಸ ಎಂತ ಅದಂತ ನೋಡ್ಕೊಳ್ಳಿ. ಅವರು ಇನ್ನೊಬ್ಬರ ಹತ್ರ ಕೆಲಸ ಮಾಡಿಸ್ತಾನ ಅಂತಂದರೆ ಸೂರ್ಯನನ್ನು ನೋಡಿ, ಇಲ್ಲ ಅವನೇ ಕೆಲಸ ಮಾಡಬೇಕು ಅಂತಂದರೆ ಶನಿ ಗ್ರಹವನ್ನು ನೋಡಿ. ಹಾಗಾಗಿ ಸೂರ್ಯ ಮತ್ತು ಶನಿ ಎರಡು ಗ್ರಹಗಳನ್ನು ಸಂದರ್ಭಾನುಸಾರವಾಗಿ ಬಳಸಬೇಕು. ಅವನು ಇನ್ನೊಬ್ಬನ ಹತ್ರ ಕೆಲಸ ಮಾಡಿಸ್ತಾನೆ, ಮ್ಯಾನೇಜರ್ ಲೆವೆಲ್ ಇದ್ದಾನೆ ಅಂತಂದರೆ ಸೂರ್ಯ ಗ್ರಹವನ್ನು ನೋಡಿ, ಇಲ್ಲ ಅವನೇ ಕೆಲಸ ಮಾಡ್ತಾನೆ ಅಂತಂದರೆ ಶನಿ ಗ್ರಹವನ್ನು ನೋಡಿ. ಸೊ ಇದು ತ್ರೀ ಕ್ಯಾಟಗರೀಸನ್ನು ನಾವು ನೋಡ್ತೀವಿ. ಈ ತ್ರೀ ಕ್ಯಾಟಗರೀಸಲ್ಲಿ ಯಾವುದು ವೀಕ್ ಆಗಿದ್ದರೆ ಯಾವ ಥರ ಪ್ರಾಬ್ಲಮ್ ಬರುತ್ತೆ ಅಂತ ಒಂದು ಸಲ ಜಸ್ಟ್ ಕೇಸ್ ಸ್ಟಡಿಯನ್ನು ಮಾಡೋಣ. ಮೊದಲನೇ ಕೇಸನ್ನು ನೋಡೋಣ. ಮೊದಲನೇ ಕೇಸಲ್ಲಿ ಕರ್ಮಸ್ಥಾನ ಚೆನ್ನಾಗಿದೆ, ಸಾರಿ ಕರ್ಮಸ್ಥಾನ ಚೆನ್ನಾಗಿಲ್ಲ, ಕರ್ಮ ಕಾರಕ ಬಲ ಚೆನ್ನಾಗಿದೆ, ಕರ್ಮಾಧಿಪತಿ ಚೆನ್ನಾಗಿದೆ. ಕರ್ಮಸ್ಥಾನ ಬಲ ಚೆನ್ನಾಗಿಲ್ಲ ಅಂತಂದರೆ ಅರ್ಥ ಏನು? ಕರ್ಮಸ್ಥಾನದಲ್ಲಿ ದಶಮಸ್ಥಾನದಲ್ಲಿ ಯಾವುದೋ ಪಾಪಗ್ರಹ ಇದೆ, ಅಥವಾ ದಶಮಸ್ಥಾನವನ್ನು ಯಾವುದೋ ಪಾಪಗ್ರಹ ನೋಡ್ತಾ ಇದೆ ಅಂತ ಅಂದ್ಕೊಳ್ಳಿ. ಹೀಗಿದ್ರೆ ಆ ಸ್ಥಾನ ಬಲ ಚೆನ್ನಾಗಿರಲ್ಲ. ಸೊ ಈ ಕೇಸಲ್ಲಿ ಏನಾಗುತ್ತೆ? ಸೊ ಕಾರಕ ಬಲ ಚೆನ್ನಾಗಿರೋದ್ರಿಂದ ಒಳ್ಳೆ ಸ್ಕಿಲ್ ಇದೆ, ಒಳ್ಳೆ ಸ್ಕಿಲ್ ಇರೋದ್ರಿಂದ ಅವನಿಗೆ ಪ್ರಮೋಷನ್ಸು ಅದೆಲ್ಲ ಬಂದ್ಬಿಡುತ್ತೆ. ಅಧಿಪತಿ ಬಲ ಚೆನ್ನಾಗಿರೋದ್ರಿಂದ ಒಳ್ಳೆ ಉದ್ಯೋಗವೂ ಬರುತ್ತೆ. ಸ್ಥಾನ ಬಲ ಚೆನ್ನಾಗಿಲ್ಲದ್ದರಿಂದ ಏನಾಗತ್ತೆ ಅಂತಂದರೆ ಅವನಿಗೆ ಉದ್ಯೋಗ ಮಾಡುವಂಥ ವಾತಾವರಣದಲ್ಲಿ ಪೀಸ್ ಇರಲ್ಲ, ಕಂಫರ್ಟಬಲ್ ಇರಲ್ಲ, ಕೊಲೀಗ್ಸ್ ಜೊತೆ ಮಿಂಗಲ್ ಆಗಲ್ಲ. ಯಾಕಂದರೆ ಒಂದು ಕಂಪನಿಯಲ್ಲಿ ಒಬ್ಬರು ಒಳ್ಳೆ ಚೆನ್ನಾಗಿ ಉದ್ಯೋಗ ಮಾಡ್ತಾ ಬಾಸ್ ಹತ್ರ ಒಳ್ಳೆ ಹೆಸರು ತಂದ್ಕೊತಾ ಇದ್ದಾನೆ ಅಂತಂದರೆ ಆಟೋಮೆಟಿಕಲಿ ಬಾಕಿ ಜನ ಏನಾಗ್ತಾರೆ, ಅವನಿಗೆ ಶತ್ರುಗಳಾಗ್ತಾರೆ. ಬಾಸ್ ಏನು ಮಾಡ್ತಾರೆ, ಇವನು ಚೆನ್ನಾಗಿ ಮಾಡ್ತಾರೆ ನೀವು ಯಾಕೆ ಮಾಡ್ತಾ ಇಲ್ಲ ಅಂತ ಅವನು ಬೈತಾರೆ. ಅವರೇನಂತಾರೆ, ಅವ್ರಿಗೆ ಸ್ಕಿಲ್ ಇದ್ದರೆ ಮಾಡ್ತಾರೆ, ಸ್ಕಿಲ್ ಇಲ್ಲದ್ರೆ ಏನು ಮಾಡ್ತಾರೆ, ಇವನನ್ನು ಕೂಡ ನಮ್ಮ ಸ್ಟೇಜಿಗೆ ತಂದ್ಕೊಂಡ್ಬಿಡ್ಬೇಕು ಅಂತ ಏನು ಮಾಡ್ತಾರೆ, ಅವನನ್ನು ಕೆಳಗಿಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ವರ್ಕಲ್ಲಿ ಪೀಸ್ ಇರಲ್ಲ. ನಮಗೆ ಗೊತ್ತಿದ್ದೆ ಕೊಲೀಗ್ಸ್ ಎಲ್ಲ ಕೂಡ ಏನು ಮಾಡ್ತಾರೆ, ಇವನು ಇಲ್ಲದಾಗ ಇವ ಬಾಸಿಗೆ ಇವನ ಬಗ್ಗೆ ನೆಗೆಟಿವ್ ಆಗಿ ಹೇಳೋದು, ಇವನು ಹೀಗೆ ಮಾಡ್ತಾನೆ ಹಾಗೆ ಮಾಡ್ತಾನೆ ಕಂಪನಿಗೆ ದ್ರೋಹ ಮಾಡ್ತಾ ಇದ್ದಾನೆ ಎಲ್ಲ, ಪಾಪ ಇವನು ಚೆನ್ನಾಗೇ ಮಾಡ್ತಿರ್ತಾನೆ ಆದರೆ ಹೇಳ್ತಾರೆ, ಅದರಿಂದ ಏನಾಗುತ್ತೆ, ಪೀಸ್ ಇರಲ್ಲ. ಅವನೇನು ಮಾಡ್ತಾನೆ, ಈ ಜಾಬ್ ಬೇಡ ಬೇರೆ ಜಾಬ್ ಹೋಗೋಣ, ಶತ್ರುಗಳು ಜಾಸ್ತಿ ಆಗ್ತಾರೆ. ಬಾಸ್ ಯಾವಾಗೂ ಬೈತಾನೇ ಇರ್ತಾನೆ, ವರ್ಕ್ ಕೆಲಸ ಮಾಡಿದ್ರು ಕೆಲಸ ಮಾಡದಿದ್ರು ಬೈತಾನೇ ಇರ್ತಾರೆ. ಸೊ ಈ ವಿಚಾರಕ್ಕೆ ಏನಾಗುತ್ತೆ, ನನಗೆ ಈ ಕಂಪನಿ ಬೇಡ ಬೇರೆ ಕಂಪನಿಗೆ ಹೊರಟೋಗೋಣ ಅಂತ ಅವನಿಗೆ ಅನಿಸುತ್ತೆ. ಇದು ಫಸ್ಟ್ ಕ್ಯಾಟಗರಿ. ಸೆಕೆಂಡ್ ಕ್ಯಾಟಗರಿ ನೋಡಿ, ಕರ್ಮಸ್ಥಾನ ಚೆನ್ನಾಗಿದೆ, ಕರ್ಮಕಾರಕ ಚೆನ್ನಾಗಿಲ್ಲ, ಕರ್ಮಾಧಿಪತಿ ಚೆನ್ನಾಗಿದೆ. ಸೊ ಕರ್ಮಸ್ಥಾನ ಬಲ ಚೆನ್ನಾಗಿರೋದ್ರಿಂದ ಒಳ್ಳೆಯ ವಾತಾವರಣದಲ್ಲಿ ಉದ್ಯೋಗ ಬರುತ್ತೆ. ಕರ್ಮ ಕಾರಕ ಬಲ ಚೆನ್ನಾಗಿರೋದ್ರಿಂದ, ಕರ್ಮ ಕಾರಕ ಬಲ ಚೆನ್ನಾಗಿಲ್ಲದ್ದರಿಂದ, ಒಂದು ನಿಮಿಷ, ಕರ್ಮ ಕಾರಕ ಬಲ ಚೆನ್ನಾಗಿಲ್ಲದ್ದರಿಂದ ಏನಾಗುತ್ತೆ, ಅವನಿಗೆ ಸ್ಕಿಲ್ ಇರಲ್ಲ.
ಕರ್ಮಾಧಿಪತಿ ಚೆನ್ನಾಗಿರೋದ್ರಿಂದ ಒಳ್ಳೆ ಜಾಬು ಸಿಗತ್ತೆ. ಸೊ ಇದು ಈ ಟೈಪ್ ಆಫ್ ಕ್ಯಾಂಡಿಡೇಟ್ ಏನಾಗುತ್ತೆ, ನಾವು ರೆಕಮೆಂಡೇಷನ್ ಜಾಬು, ಇನ್ಫ್ಲುಯೆನ್ಸ್ ಮಾಡಿದಂಥ ಜಾಬು ಅಂತ ಹೇಳ್ಬೋದು, ಅಥವಾ ರಿಸರ್ವೇಷನ್ ಕ್ಯಾಟಗರಿಯಲ್ಲಿ ಬಂದಂಥ ಜಾಬ್ ಅನ್ನೋದು. ಯಾಕೆಂದರೆ ಅವನಿಗೇನು ಸ್ಕಿಲ್ ಇರಲ್ಲ, ಸ್ಕಿಲ್ ಯಾವಾಗ ಇರಲ್ವೋ ಪ್ರಮೋಷನ್ಸ್ ಆಗಲಿ ಅಥವಾ ಸ್ಯಾಲ್ರಿ ಎಲ್ಲ ಹೈಕ್ ಆಗಲಿ ಇದು ಬರೋದು ಕಷ್ಟ. ಅದನ್ನು ಕೂಡ ಏನು ಮಾಡಬೇಕು, ಇನ್ಫ್ಲುಯೆನ್ಸ್ ಮಾಡೇ ಮಾಡ್ಕೋತಾ ಇರಬೇಕು. ಯಾಕಂದರೆ ಅಧಿಪತಿ ಚೆನ್ನಾಗಿರೋದ್ರಿಂದ ಇನ್ಫ್ಲುಯೆನ್ಸ್ ಮಾಡ್ಬೋದು, ಜನ್ಮಾಂತರದಲ್ಲಿ ಮಾಡಿದಂಥ ಪುಣ್ಯ ಇರೋದ್ರಿಂದ ಆ ಪುಣ್ಯದಿಂದ ಇವನಿಗೆ ಸ್ಕಿಲ್ ಇಲ್ಲದರೂ ಕೂಡ ಇನ್ಫ್ಲುಯೆನ್ಸ್ ಮಾಡ್ತಾ ಇರ್ಬೇಕು, ಅದು ಒಂದು ಸ್ಟೇಜ್ ವರೆಗೂ ಕೆಲಸ ಮಾಡುತ್ತೆ. ಅದರ ಮೇಲೆ ಅದು ಕೆಲವೇನು ಕ್ಯಾಟಗರೀಸಲ್ಲಿ ಮಾತ್ರ ಕೆಲಸ ಮಾಡುತ್ತೆ, ಗೌರ್ಮೆಂಟ್ ಜಾಬ್ಲಿ ಇದು ವರ್ಕೌಟ್ ಆಗುತ್ತೆ, ಬೇರೆ ಜಾಬ್ಲೆಲ್ಲ ಕೂಡ ಇನ್ಫ್ಲುಯೆನ್ಸ್ ಮಾಡಲಿಕ್ಕೆ ಆಗಲ್ಲ. ಸೊ ನನಗೇನೂ ಕ್ವಾಲಿಫಿಕೇಶನ್ ಇಲ್ಲದೆ ಕೂಡ ಇನ್ಫೋಸಿಸ್ ಅಂತ ಕಡೆ ನಾನು ಜಾಬ್ ಸೇರಿದೆ ಅಂದ್ಕೊಳ್ಳಿ, ಅಲ್ಲಿ ದೇ ನೀಡ್ ಸ್ಕಿಲ್, ಗೌರ್ಮೆಂಟ್ ಜಾಬ್ ಥರ ಇರಲ್ಲ ಅಲ್ಲಿ. ಅಲ್ಲಿ ನೋಡ್ತಾರೆ ಒಂದು ಕ್ಯಾಟಗರಿವರೆಗೂ ನೋಡ್ತಾರೆ, ಆಮೇಲೆ ಏನು ಮಾಡ್ತಾರೆ, ತೆಗೆದು ಬಿಸಾಕ್ತಾರೆ, ಇವನಿಗೇನು ಸ್ಕಿಲ್ ಇಲ್ಲ ಅಂತೇಳಿ. ಸೊ ಹಾಗಾಗಿ ಕೆಲವಿನ ಕ್ಯಾಟಗರಿಯಲ್ಲಿ ಕೆಲವಿನ ಕಡೆಗೆ ಇದು ವರ್ಕೌಟ್ ಆಗುತ್ತೆ, ಗೌರ್ಮೆಂಟ್ ಜಾಬ್ಸಲ್ಲಾಗಲಿ, ಕೆಲವಿನ ಅಟಾನಮಸ್ ಅಂದರೆ ಪ್ರಾಫಿಟ್ ರಿಲೇಟೆಡ್ ಜಾಬ್ ಇಲ್ಲದ ಕಡೆ ಇದು ವರ್ಕೌಟ್ ಆಗುತ್ತೆ. ಸೊ ಸ್ಕಿಲ್ ಈಸ್ ಮೋರ್ ಇಂಪಾರ್ಟೆಂಟ್. ಸ್ಕಿಲ್ಲಲ್ಲಿ ಇದ್ರೆ ಏನಾಗುತ್ತೆ ಅಂದರೆ ಸ್ಯಾಲ್ರಿ ಹೈಕ್ ಆಗಲಿ ಪ್ರಮೋಷನ್ಸ್ ಆಗಲಿ ಸಿಗೋದಿಲ್ಲ. ಸೊ ಯಾವುದೋ ಒಂದು ಜಾಬ್ ಮಾಡ್ಕೊತ ಹೋಗ್ತಾ ಇರ್ತಾನೆ. ಸೊ ಈ ಈ ಈ ತರಹ ಕ್ಯಾಟಗರಿಯಲ್ಲಿ ಅವನು ಏನಾದರೂ ಪ್ರಶ್ನೆ ಕೇಳ್ತಾನೆ, ಈ ಥರ ನನಗೆ ಎಂದೂ ಒಂದೇ ಜಾಬ್ ಮಾಡ್ತಾನೆ ಇದ್ದೀನಿ, 10 ವರ್ಷದಿಂದ ಮಾಡ್ತಾ ಇದ್ದೀನಿ, ಯಾವುದೂ ಇಂಪ್ರೂವ್ಮೆಂಟ್ ಇಲ್ಲ ಅಂತಂದರೆ ಇವನ ಸ್ಕಿಲ್ ಹೇಗಿದೆ ಅಂತ ನೀವು ನೋಡಬೇಕು. ಕರ್ಮಕಾರಕ ಅಂದರೆ ಸೂರ್ಯ ಅಥವಾ ಶನಿ, ಲ್ಯಾಬರ್ ಟೈಪ್ ಜಾಬ್ಸ್ ಆಗಲಿ ಸರ್ವಿಸ್ ಓರಿಯೆಂಟೆಡ್ ಜಾಬ್ ಸಿಗಲ್ಲ ಶನಿ, ಅಡ್ಮಿನಿಸ್ಟ್ರೇಷನ್ ಮ್ಯಾನೇಜರಿಯಲ್ ಸ್ಕಿಲ್ ಸಂಬಂಧಪಟ್ಟ ಜಾಬ್ಸ್ ಎಲ್ಲ ಕೂಡ ಸೂರ್ಯನ ನೋಡಿ. ಸೊ ಇವನ್ ಸ್ಕಿಲ್ ಇದೆಯಾ ಇಲ್ವಾ, ಸ್ಕಿಲ್ ಇದ್ರೇ ಬರುತ್ತೆ, ಸ್ಕಿಲ್ ಇಲ್ಲದ್ರೆ ಬರಲ್ಲ, ಇಲ್ಲದ್ರೆ ಇನ್ಫ್ಲುಯೆನ್ಸ್ ಮಾಡಬೇಕಾಗತ್ತೆ. ಹೇಳಬೇಕು ಯಾರಿಗಾದ್ರು ಇನ್ಫ್ಲುಯೆನ್ಸ್ ಮಾಡಿ ಮಾಡಿಸ್ಕೋಬೇಕಾಗತ್ತೆ, ತಾನಾಗೆ ಬರಲ್ಲ ಅಂತ ಹೇಳಬೇಕಾಗುತ್ತೆ. ಇನ್ ಥರ್ಡ್ ಕ್ಯಾಟಗರಿ ನೋಡಿ. ಸೊ ಥರ್ಡ್ ಕ್ಯಾಟಗರಿ, ಕರ್ಮಸ್ಥಾನ ಚೆನ್ನಾಗಿದೆ, ಕರ್ಮಕಾರಕ ಚೆನ್ನಾಗಿದೆ, ಕರ್ಮಾಧಿಪತಿ ಚೆನ್ನಾಗಿಲ್ಲ. ಸೊ ಸ್ಥಾನ ಬಲ ಚೆನ್ನಾಗಿರೋದ್ರಿಂದ ಇವನು ಎಲ್ಲಿ ಕೆಲಸ ಮಾಡ್ತಾನೋ ಅಲ್ಲಿ ಎಲ್ಲರ ಜೊತೆ ಹೊಂದಿಕೊಂಡು ಎಲ್ಲರೂ ಕೂಡ ಹೋಗ್ತಾನೆ. ಕಾರಕ ಬಲ ಚೆನ್ನಾಗಿರೋದ್ರಿಂದ ಒಳ್ಳೆ ಸ್ಕಿಲ್ ಇದೆ, ಒಳ್ಳೆ ಕೆಲಸಗಾರ ಚೆನ್ನಾಗಿ ಒಳ್ಳೆ ಇದೆ. ಕರ್ಮಾಧಿಪತಿ ಚೆನ್ನಾಗಿರೋದ್ರಿಂದ ಹರೇ ಶ್ರೀನಿವಾಸ ಕೇಳಿಸ್ತಾ ಇದೆಯಮ್ಮ. ಓಕೆ, ಸೊ ಈಗ ನೋಡಿ ಇನ್ನೊಂದ್ಸಲ ಹೇಳ್ತೀನಿ, ಕರ್ಮಸ್ಥಾನ ಬಲ ಚೆನ್ನಾಗಿರೋದ್ರಿಂದ ಒಳ್ಳೆ ಎನ್ವೈರನ್ಮೆಂಟ್ ಇರುತ್ತೆ, ದಿಸ್ ಇಸ್ ಥರ್ಡ್ ಕೇಸ್. ಕರ್ಮಕಾರಕ ಬಲ ಚೆನ್ನಾಗಿರೋದ್ರಿಂದ ಇವನಿಗೆ ಒಳ್ಳೆ ಸ್ಕಿಲ್ಲು ಇರುತ್ತೆ, ಕರ್ಮ ಅಧಿಪತಿ ಚೆನ್ನಾಗಿಲ್ಲದ್ದರಿಂದ ಇವನಿಗೆ ಉದ್ಯೋಗ ಬರೋದು ಕಷ್ಟ, ಅಥವಾ ಉದ್ಯೋಗ ಬಂದರೂ ಅದನ್ನು ಉಳಿಸಿಕೊಳ್ಳೋದು ತುಂಬ ಕಷ್ಟ. ಕೆಲವೊಂದು ಕಡೆ ಹೋಗಿ ನೋಡಿದ್ರೆ ನಿಮಗೆ ಓವರ್ ಕ್ವಾಲಿಫಿಕೇಶನ್ ಅಂತಾರೆ, ಸೊ ತುಂಬ ಜಾಸ್ತಿ ಸ್ಕಿಲ್ಸ್ ಇದು ನಮಗೆ ಬೇಕಾಗಿಲ್ಲಪ್ಪ ಅಂತಂತಾರೆ, ಅಥವಾ ಇವನಿಗೆ ಬೇಕಾಗಿರೋ ಇವನಿಗಿರುವಂಥ ಸ್ಕಿಲ್ಲು ಅಲ್ಲಿ ಬೇಕಾಗಿರಲ್ಲ. ಸೊ ಇವನಿಗೆ ಬೇಕಾದಂಥ ಜಾಬ್ಸ್ ಸಿಗೋದೇ ಇಲ್ಲ, ಯಾವುದೋ ಒಂದು ರ್ಯಾರ್ ಕೋರ್ಸ್ ಮಾಡಿಬಿಟ್ಟಿರ್ತಾನೆ, ಆ ಕೋರ್ಸಿಗೆ ಸಂಬಂಧಪಟ್ಟ ಜಾಬ್ ಸಿಗೋದೇ ಇಲ್ಲ ಇಲ್ಲಿ. ಸೊ ಓವರ್ ಕ್ವಾಲಿಫಿಕೇಷನ್ ಆಗಬೇಕು, ಅಥವಾ ಇವನಿಗೆ ಬೇಕಾದಂಥ ಇವನಲ್ಲಿರುವಂಥ ಸ್ಕಿಲ್ಲು ರಿಕ್ವೈರ್ಮೆಂಟ್ ಇಲ್ಲದೇ ಇರ್ಬೋದು. ಸೊ ಆ ಸಂದರ್ಭದಲ್ಲಿ ಏನಾಗುತ್ತೆ, ಜಾಬ್ ಬರಲ್ಲ. ಹೇಳ್ತಾರೆ ನಮಗೆಲ್ಲ ಇದೆ, ಒಳ್ಳೆ ಕ್ವಾಲಿಫಿಕೇಷನ್, ಒಳ್ಳೆ ಓದ್ಕೊಂಡಿದ್ದಾನೆ, ಫಾರಿನ್ ರಿಟರ್ನ್ ಎಲ್ಲ ಮಾಡಿದ್ದಾನೆ, ಆದರೆ ಉದ್ಯೋಗ ಬರ್ತಾ ಇಲ್ಲ. ಬಿಕಾಸ್ ಕರ್ಮಾಧಿಪತಿ ಏನಾದರೂ ವೀಕ್ ಆದರೆ, ಕರ್ಮಾಧಿಪತಿ ವೀಕ್ ಆಗೋದ್ರೆ ದಶಮಾಧಿಪತಿ ಆದಂಥ ಗ್ರಹ ನೀಚ ಅಸ್ತ ಪಾಪಗ್ರಹಗಳ ಜೊತೆ ಇರೋದು, ಪಾಪಗ್ರಹಗಳ ದೃಷ್ಟಿ ಇರೋದು, ಈ ಥರ ಏನಾದರೂ ಆದರೆ ಉದ್ಯೋಗ ಬರುವುದು ತುಂಬ ಕಷ್ಟ, ತುಂಬ ಎಫರ್ಟ್ ಜಾಸ್ತಿ ಇಡಬೇಕು ಅಂತ ಹೇಳಬೇಕು. ಈಗ ಅವ್ರೇನು ಎಫರ್ಟ್ ಇಡ್ತಾ ಇದ್ದಾರೆ ಅದಕ್ಕನ್ನು ಸ್ವಲ್ಪ ಜಾಸ್ತಿ ಎಫರ್ಟ್ ಇಟ್ಟರೆ ಚೆನ್ನಾಗಿರುತ್ತೆ, ಉದ್ಯೋಗ ಬರುತ್ತೆ ಅಥವಾ ಉದ್ಯೋಗ ಉಳಿಯುತ್ತೆ ಅಂತ ಹೇಳಬೇಕಾಗತ್ತೆ. ಸೊ ಈ 3 ಕ್ಯಾಟಗರೀಸಲ್ಲಿ 3 ಕೇಸ್ ಸ್ಟಡೀಸ್ನ ಹೇಳಿದೆ. ನೀವು ಈ ಪ್ರಾಬ್ಲಮ್ ಅಂದಾಗ ಈ 3ರಲ್ಲಿ ಯಾವುದು ಪ್ರಾಬ್ಲಮ್ ಅಂತ ನೀವು ಡಿಸೈಡ್ ಮಾಡಬೇಕು. ಓಕೆ, ಸೊ ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್ ಜಾತಕವನ್ನು ನಾವು ನೋಡೋಣ. ಸೊ ಒಂದು ಎಕ್ಸಾಂಪಲ್ ಜಾತಕ ನಾವು ನೋಡಿದ್ರೆ ನೋಡಿ, ಮೊದಲು ದಶಮಸ್ಥಾನ, ಇದು ಮೇಷಲಗ್ನದ ಜಾತಕ. ಸೊ ಮೇಷಲಗ್ನದ ಜಾತಕ ದಶಮಸ್ಥಾನ ನೋಡಿ. ಸೊ ದಶಮಸ್ಥಾನ ಬಂದು ನಿಮ್ಗೆ ಯಾವುದಾಗತ್ತೆ, ಮಕರ ರಾಶಿ ಆಗುತ್ತೆ. ಸೊ ದಶಮಸ್ಥಾನದಲ್ಲಿ ಯಾವ ಗ್ರಹ ಇದೆ, ದಶಮಸ್ಥಾನವನ್ನು ಯಾವ ಗ್ರಹ ನೋಡ್ತಾ ಇದೆ ಅಂತಂಬೋದು ಮೇನ್ ಸ್ಥಾನ ಬಲ. ದಶಮಸ್ಥಾನದಲ್ಲಿ ಶುಕ್ರ ಗ್ರಹ ಇದೆ. ಸೊ ಶುಕ್ರ ಗ್ರಹ ಶುಭ ಗ್ರಹ, ಸೊ ಒಂದು ಪ್ಲಸ್ ಹಾಕಿದೆ.
ನೆಕ್ಸ್ಟು ಬುಧ ಅಂತ ಗ್ರಹ ಇದೆ, ಅದಕ್ಕೊಂದು ಪ್ಲಸ್ ಹಾಕಿದೆ. ಸೊ ಎರಡು ಶುಭಗ್ರಹಗಳು ದಶಮ ಸ್ಥಾನದಲ್ಲಿರೋದ್ರಿಂದ ಈ ಹುಡುಗ ವಾತಾವರಣ ಉದ್ಯೋಗ ಮಾಡುವಂಥ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ ಅಂತಂದರೆ ಇರುವಂಥ ಜನರ ಜೊತೆ ಹೊಂದ್ಕೊಂಡು ಹೋಗಿ ಉದ್ಯೋಗ ಮಾಡ್ತಾನೆ. ಸೊ ಸ್ಥಾನಕ್ಕೆ ಏನು ತೊಂದರೆ ಇಲ್ಲ, ಒಳ್ಳೆ ಪೀಸ್ಫುಲ್ ಎನ್ವೈರ್ಮೆಂಟ್ ಇರುತ್ತೆ, ಕಂಫರ್ಟಬಲ್ ಕಡೆಯೇ ಇರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಸೆಕೆಂಡ್ ನೋಡಿದ್ರೆ ಕಾರಕ ಬಲ. ಕಾರಕ ಬಲದಲ್ಲಿ ಈ ಹುಡುಗ ಏನಾದರೂ ಮ್ಯಾನೇಜರ್ ಲೆವೆಲಲ್ಲಿ ಅಡ್ಮಿನಿಸ್ಟ್ರೇಷನ್ ಲೆವೆಲಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ನೋಡಿ ಸೂರ್ಯ ಎಲ್ಲಿದ್ದಾನೆ, ಸೂರ್ಯ 11ನೇ ಮನೆಗಿದ್ದಾನೆ. ಇಟ್ಸ್ ಎ ನ್ಯೂಟ್ರಲ್ ಹೌಸ್, ಅದಕ್ಕೆ ಎನ್ ಅಂತ ಹಾಕಿದ್ದೀನಿ, ಇಟ್ಸ್ ಎ ನ್ಯೂಟ್ರಲ್. ನೆಕ್ಸ್ಟ್ ಸೂರ್ಯನ ಗುರುಗ್ರಹ ನೋಡ್ತಾ ಇದೆ. ಸೊ ಗುರುಗ್ರಹ ಪಂಚಮ ದೃಷ್ಟಿಯಿಂದ ಸೂರ್ಯನ ನೋಡ್ತಾ ಇದೆ, ದಟ್ ಈಸ್ ಎ ಪ್ಲಸ್ ಪಾಯಿಂಟ್. ನೆಕ್ಸ್ಟು ಸೂರ್ಯ ಚಂದ್ರನ ತನ್ನ ಮಿತ್ರನಾದಂಥ ಚಂದ್ರನ ಜೊತೆಗಿದ್ದಾನೆ. ಸೊ ಪ್ಲಸ್ ಒಂದು ಸೂರ್ಯ ಚಂದ್ರ ಅಂತಂದರೆ ಚಂದ್ರ ಪಾಪಗ್ರಹ ಆಗತ್ತೆ ಅಂತ ಹೇಳ್ಬೋದು. ಯಾಕಂದರೆ ಸೂರ್ಯನ ಜೊತೆ ಚಂದ್ರ ಇದ್ದಾನೆ ಅಂತಂದರೆ ಅಮಾವಾಸ್ಯೆ, ಕೃಷ್ಣಪಕ್ಷ ಅಮಾವಾಸ್ಯ ಸಮಯದಲ್ಲಿ ಚಂದ್ರ ನೆಗೆಟಿವ್ ಆದ ಕಡೆ ಅಲ್ಲಿ ನೆಗೆಟಿವ್ ಅಂತ ಹಾಕ್ಕೊಳ್ಳಿ, ಅದು ಪ್ಲಸ್ ಅಂತ ಬಿದ್ದುಬಿಟ್ಟಿದೆ. ಸೊ ಚಂದ್ರನ ಜೊತೆ ಇರೋದು ಚೆನ್ನಾಗಿ ಒಳ್ಳೆಯದಲ್ಲ. ಅಟ್ ದ ಸೇಮ್ ಟೈಮ್ ಸೂರ್ಯ ಶನಿ ಮನೆಗಿದ್ದಾನೆ, ಶನಿ ಮನೆಗಿರೋದ್ರಿಂದ ಕೂಡ ಒಳ್ಳೆಯದಲ್ಲ. ಈಗ ಸೂರ್ಯಗೆ ನೋಡಿದ್ರೆ ಒಂದು ಗುರುದೃಷ್ಟಿ ಬಿಟ್ಟರೆ ಮಿತ ಎಲ್ಲ ಕೂಡ ನೆಗೆಟಿವ್ ಪಾಯಿಂಟ್ಸೇ ಇದೆ, ಒಂದು ನ್ಯೂಟ್ರಲ್ ಪಾಯಿಂಟ್ ಹೊಂದಿದೆ. ಸೊ ಇಲ್ಲಿ ಮೆಜಾರಿಟಿ ನೆಗೆಟಿವ್ ಇರೋದ್ರಿಂದ ಇವನು ಅಡ್ಮಿನಿಸ್ಟ್ರೇಷನ್ ರಿಲೇಟೆಡ್ ಜಾಬ್ಸ್ ಮಾಡಲಿಕ್ಕೆ ಇವನ ಕೈಲಾಗಲ್ಲ. ಇವನ್ ಕೆಳಗಿರೋರನ್ನ ಕಂಟ್ರೋಲ್ ಮಾಡಿ ಒಂದು 10 ಜನದ ಜೊತೆ ಕೆಲಸ ಮಾಡಿದ್ರೆ ಇವನ ಕೈಲಾಗ, ಕಮ್ಯಾಂಡಿಂಗ್ ನೇಚರ್ ಇರುವುದಿಲ್ಲ. ಈ ಕಮ್ಯಾಂಡಿಂಗ್ ನೇಚರ್ ಕೆಲವೊಂದು ಜನಕ್ಕೆ ಇರುತ್ತೆ, ಎಲ್ಲರಿಗೂ ಬರಲ್ಲ ಅದು. ಕೆಲವೊಂದು ಜನಕ್ಕೆ ಅವ್ರು ಲೇಜಿ ಆಗಿರ್ತಾರೆ, ಆದರೆ ಒಂದು 10 ಜನ ಕೂಡ್ಸ್ಕೊಂಡು ಕೆಲಸ ಮಾಡಿದ್ರೆ ಜಾಸ್ತಿ ಅವ್ರನ್ನ ಮಾತಾಡಿಸಿ ಕೆಲಸ ಮಾಡಿಸ್ತಾರೆ. ಕೆಲವೊಂದು ಜನಕ್ಕೆ ಇನ್ನೊಬ್ಬರು ಹೇಳೋದಕ್ಕಿಂತ ನಾವೇ ಮಾಡೋದು ಉತ್ತಮ ಅಂತ ಅಂದ್ಕೊಡ್ತಾರೆ. ಸೊ ಸೂರ್ಯ ಇದ್ರೆ ಅಡ್ಮಿನಿಸ್ಟ್ರೇಷನ್ ಲೆವೆಲ್ ಜಾಬಲ್ಲಿ ಚೆನ್ನಾಗಿ ಮಾಡ್ಬೋದು. ಸೊ ಇಲ್ಲಿ ಸೂರ್ಯಗೆ ನೆಗೆಟಿವ್ ಪಾಯಿಂಟ್ಸ್ ಬಂದಿರೋದ್ರಿಂದ ಇವನೇ ಕೆಲಸ ಮಾಡಬೇಕಾಗಲಿ ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ಲಿ ಇವನು ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ನೆಕ್ಸ್ಟ್ ಶನಿ, ಹೋಗಿ ಯಾವುದಾದ್ರೂ ಕೆಲಸ ಮಾಡಿ ಇವನೇ ಸ್ಕಿಲ್ನಿಂದ ಕೆಲಸ ಸ್ಕಿಲ್ ಹೇಗಿದೆ ಅಂತಂಬುದು ನೋಡಿದ್ರೆ, ಸೊ ಶನಿ 6ನೇ ಮನೆಗಿದ್ದಾನೆ, ದುಷ್ಟಸ್ಥಾನ ಇದ್ದಂಥ 6ನೇ ಮನೆಗಿದ್ದಾನೆ. ಸೊ ಸ್ಕಿಲ್ ಕಮ್ಮಿ ಇದೆ. ನೆಕ್ಸ್ಟ್ ಕುಜನ ಜೊತೆಗಿದ್ದಾನೆ, ಸೊ ಪ್ಲಸ್ ಫ್ರೆಂಡ್ ಮನೆಗಿದ್ದಾನೆ. ಸೊ ಇಲ್ಲಿ ಕೂಡ ಶನಿಗೆ ಕೂಡ ಎರಡು ನೆಗೆಟಿವ್ಸ್ ಬಂದಿದೆ, ಆದ ಕಾರಣ ಈ ಹುಡುಗಿಗೆ ಸ್ಕಿಲ್ ಕೂಡ ಕಡಿಮೆ ಇದೆ. ಸೊ ಒಂದು ಫ್ರೆಂಡ್ ಮನೆಗೆ ಬಿರೋದು ಮೇನ್ 6th ಹೌಸಲ್ಲಿ ಬಿದ್ದಿದೆ. ಸೊ ದೇರ್ ಇಸ್ ನೋ ಸ್ಕಿಲ್ ಅನ್ಬೋದು, ಸ್ಕಿಲ್ ತುಂಬ ಕಡಿಮೆ ಇದೆ. ಸೊ ಈ ಟೈಪ್ ಆಫ್ ಇರುವಂಥ ಜನಗಳು ಏನು ಮಾಡಬೇಕು, ಇನ್ಫ್ಲುಯೆನ್ಸ್ ಮಾಡಿ ಜಾಬ್ ಮಾಡಿಸ್ಬೇಕು. ಓಕೆ, ಮೂರನೇದು ದಶಮಾಧಿಪತಿ. ಸೊ ದಶಮಾಧಿಪತಿ ಬಲ ನೋಡಿದರೆ ದಶಮಾಧಿಪತಿ ಅಗೈನ್ ಶನಿನೇ ಆಗಿದ್ದಾನೆ. ಶನಿ ದಶಮಾಧಿಪತಿಯಾದಂಥ ಶನಿ 6ನೇ ಮನೆಗಿದ್ದಾನೆ, ದಶಮಾಧಿಪತಿಯಾದಂಥ ಶನಿ ಪಾಪಗ್ರಹ ಆದಂಥ ಗುರು ಜೊತೆಗಿದ್ದಾನೆ, ಮಿತ್ರಕ್ಷೇತ್ರದಲ್ಲಿದ್ದಾನೆ. ಸೊ ಶುಭಗ್ರಹಗಳ ದೃಷ್ಟಿ ಯಾವುದೂ ಇಲ್ಲ, ಶುಭಗ್ರಹಗಳ ಜೊತೆನೂ ಇಲ್ಲ. ಸೊ ಆ ಕಾರಣ ಇವನಿಗೆ ಉದ್ಯೋಗ ವಿಚಾರದಲ್ಲಿ ತುಂಬ ತೊಂದರೆ ಇದೆ. ಉದ್ಯೋಗ ಬರದೇ ತುಂಬ ತೊಂದರೆ ಆಗಬಹುದು, ಉದ್ಯೋಗ ಬಂದರೂ ಕೂಡ ಹೆಚ್ಚು ದಿನ ಉಳಿಯದೆ ತುಂಬ ತೊಂದರೆ, ಡಿಸ್ಟರ್ಬೆನ್ಸು ಇರ್ಬೋದು, ಈ ಥರ ಉದ್ಯೋಗ ಅಂತ ಹೇಳ್ಬೋದು. ಸೊ ಈ ವ್ಯಕ್ತಿಯ ಒಂದು ಪರ್ಸನಲ್ ಜಾತಕ ನೋಡಿದರೆ ಇವರ ತಂದೆ ಒಂದು ಅವರದೇ ಒಂದು ಓನ್ ಕಂಪನಿ ಹೊಂದಿದೆ, ಇಟ್ಸ್ ಅ ಬಿಸ್ನೆಸ್ ಕಂಪನಿ. ಈ ಹುಡುಗ ಯಾರ ಮನೆಗೂ ಬಿಸ್ನೆಸ್ ಈ ಉದ್ಯೋಗಕ್ಕೋಸ್ಕರ ಎಲ್ಲಿ ಹೋಗೋದು ಬೇಕಾಗಿಲ್ಲ. ಸೊ ತಂದೆಯೇ ಓನ್ ಕಂಪನಿ, ತಂದೆಯೇ ಮ್ಯಾನೇಜರ್ ಆದ ಕಾರಣ ಇವನಿಗೆ ಆಫೀಸಿಗೆ ಹೋದರೂ ಆ ಮ್ಯಾನೇಜರ್ ಲೆವೆಲ್ ಹೋದರೂ ಕೂಡ ಎನ್ವೈರ್ಮೆಂಟ್ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಯಾರು ನೆಗೆಟಿವ್ಸ್ ಇವನ ಬಗ್ಗೆ ಹೇಳೋಂಗಿಲ್ಲ, ಎನ್ವೈರ್ಮೆಂಟ್ ಎಲ್ಲ, ಯಾಕಂದರೆ ಬಾಸ್ ಮಗ ಆದ ಕಾರಣ ಎಲ್ಲರೂ ಚೆನ್ನಾಗಿ ರಿಸೀವ್ ಮಾಡಿಕೊಡ್ತಾರೆ. ಸೊ ಅದು ಚೆನ್ನಾಗಿದೆ. ಬಟ್ ಇನ್ನೊಬ್ಬರ ಹತ್ರ ಕೆಲಸ ಮಾಡುವಂಥ ಸ್ಕಿಲ್ ಇಲ್ಲ, ಪ್ಲಸ್ ಇವನೇ ಕೆಲಸ ಮಾಡುವಂಥ ಸ್ಕಿಲ್ಲೂ ಇಲ್ಲ. ಆದ ಕಾರಣ ಅವರಪ್ಪ ಕಂಪನಿಗೆ ಬಾ ಅಂತ ಹೇಳಿ ಸುಮ್ಮನೆ ಹೋಗ್ತಾನೆ, ಸೀಟಲ್ಲಿ ಕೂತ್ಕೋತಾನೆ. ಅವರಪ್ಪ ಫೋನಲ್ಲಿ ಫೋನ್ ಮಾಡಿ ಏನಾದರೂ ಮಾಡಿಸು ಅಂದರೆ ಮಾಡಿಸ್ತಾನೆ ಅಷ್ಟೇ. ಇವನಾಗಿ ಇನಿಷಿಯೇಟಿವ್ ತೊಗೊಂಡು ಇದು ಮಾಡಬೇಕು ಅದು ಮಾಡಬೇಕು ಅಂತಂದ್ಬೋದು ಏನು ಮಾಡಲ್ಲ. ಸೊ ಈ ಥರ ಇದೆ ಅಧಿಪತಿ ಬಲ. ಸೊ ಅಧಿಪತಿ ಬಲ ಕೂಡ ವೀಕ್ ಆಗಿರೋದ್ರಿಂದ ಇವೊಂದೇ ಓನ್ ಕಂಪನಿ ಆದರೂ ಕೂಡ ಅವ್ರ ತಂದೆ ಏನು ಮಾಡ್ತಾನೆ, ನೀನು ಕಂಪನಿ ಬೇಡಪ್ಪ ಮನೆಗೆ ಇರು ಅಂತ ಹೇಳಿದ್ದಾನೆ. ಯಾಕಂದರೆ ಇದು ಸೇಮ್ ನಾವು ಹಿಂದೆ ಕೂಡ ನೋಡಿದ್ವಿ, ಲಗ್ನಾಧಿಪತಿಯಾದಂಥ ಕುಜ ಕೂಡ 6ನೇ ಮನೆ ಇರೋದ್ರಿಂದ ಇವನಿಗೆ ಹೆಲ್ತ್ ಪ್ರಾಬ್ಲಮ್ ಆಲ್ರೆಡಿ ಇದೆ. ಸೊ ಹೆಲ್ತ್ ಪ್ರಾಬ್ಲಮ್ ಇದೆ ಪ್ಲಸ್ 6ನೇ ಮನೆಗೆ ದಶಮಾಧಿಪತಿ ಇರೋದ್ರಿಂದ
ಉದ್ಯೋಗಕ್ಕೂ ಹೆಲ್ತ್ಗೂ ಲಿಂಕ್ ಇದೆ ನೋಡಿ. ದಶಮಾಧಿಪತಿ ಆರನೇ ಮನೆಗಿದ್ರೆ ಉದ್ಯೋಗಕ್ಕಿಂತ ಉದ್ಯೋಗ ಮಾಡ್ತಾನೆ ಇರ್ತಾರೆ, ಆದರೆ ಉದ್ಯೋಗಕ್ಕೆ ಹೆಲ್ತ್ಗೆ ಸಮ ಕನೆಕ್ಷನ್ ಇರುತ್ತೆ. ಸೊ ಉದ್ಯೋಗದಿಂದ ಹೆಲ್ತ್ ಡಿಸ್ಟರ್ಬ್ ಆಗೋದಾಗಲಿ, ಹೆಲ್ತ್ ಡಿಸ್ಟರ್ಬ್ ಆಗಿದ್ದರಿಂದ ಉದ್ಯೋಗದಲ್ಲಿ ಡಿಸ್ಟರ್ಬ್ ಆಗೋದಾಗಲಿ ಇರುತ್ತೆ, ಇದೆರಡಕ್ಕೂ ಕನೆಕ್ಷನ್ ಇರುತ್ತೆ. ಹಾಗಾಗಿ ಏನಾಗುತ್ತೆ, ಉದ್ಯೋಗ ಸರಿಯಾಗಿ ಮಾಡ್ಲಿಕ್ಕಾಗಲ್ಲ. ಕೆಲವೊಂದು ಜನ ಉದ್ಯೋಗ ಮಾಡ್ತಾ ಇರ್ತಾರೆ, ಆರನೇ ಮನೆಗೆ ತಂದುಕೊಳ್ಳಿ, ಅವ್ರ ಹೆಲ್ತ್ ಹಾಳಾಗ್ತಾ ಇರುತ್ತೆ. ಕೆಲವೊಂದು ಜನ ಹೆಲ್ತ್ ಹಾಳಾಗ್ತಾ ಇದೆ ಅಂತ ಹೇಳಿ ಏನಾಗುತ್ತೆ, ಉದ್ಯೋಗ ಸರಿಯಾಗಿ ಬರೋದಿಲ್ಲ, ಹೆಲ್ತ್ ಸರಿಯಾಗಿಲ್ಲ ಅಂತೇಳಿ ಉದ್ಯೋಗ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಎರಡು ಕ್ಯಾಟಗರಿ ಇದೆ. ಸೊ ಆದ ಕಾರಣ ಈ ಹುಡುಗ ಯಾವುದೇ ಕಂಪನಿ ಆದರೂ ಕೂಡ ಅವನು ಕೆಲಸ ಮಾಡುವಂಥ ಸ್ಥಿತಿಯಲ್ಲಿಲ್ಲ, ಮನೆಗಿದ್ದಾನೆ, ಮಾನಸಿಕವಾದಂಥ ಒಂದು ಟಾರ್ಚರಿಂದ ಮನೆಗಿದ್ದಾನೆ ಅಂತ ಹೇಳ್ಬೋದು. ಸೊ ಇಲ್ಲಿ ಇದೇ ಕೇಸ್, ಸೆಕೆಂಡ್ ಕೇಸ್ ಅಂತ ನೋಡಿದ್ರೆ ಇನ್ನೊಂದು ಜಾತಕ, ಇದು ವೃಷಭ ಲಗ್ನದ ಜಾತಕ. ವೃಷಭ ಲಗ್ನದ ಜಾತಕ ನೋಡಿದ್ರೆ ದಶಮಸ್ಥಾನ ಕುಂಭ ಆಗುತ್ತೆ. ಸೊ ದಶಮಸ್ಥಾನದಲ್ಲಿ ಸೂರ್ಯ ಇದ್ದಾನೆ. ಯೂಶ್ವಲಿ ದಶಮಸ್ಥಾನದಲ್ಲಿ ಸೂರ್ಯ ಆಗಲಿ ಕುಜ ಆಗಲಿ ಇದ್ರೆ, ಉಚ್ಚ ಸ್ಥಾನದಲ್ಲಿ ಇದ್ರೆ ಆ ಗ್ರಹ ಎಷ್ಟು ಪವರೋ ಅಷ್ಟು ಪವರ್ ಇರುತ್ತೆ. ಸೊ ತುಂಬ ಪವರ್ಫುಲ್ ಆಗಿದ್ದಾನೆ ದಶಮಸ್ಥಾನದಲ್ಲಿ. ಯೂಶ್ವಲಿ ಯಾವ್ದಾದ್ರು ಗೌರ್ಮೆಂಟ್ ಜಾಬ್ ಬರುತ್ತಾ ಇಲ್ವ, ಗೌರ್ಮೆಂಟ್ ಕನೆಕ್ಟೆಡ್ ಜಾಬ್ ಬರ್ತಾ ಇಲ್ವ ಅಂತಂದರೆ ದಶಮ ಸ್ಥಾನಕ್ಕೆ ಸೂರ್ಯ ಗ್ರಹಣ ಲಿಂಕ್ ಇರಬೇಕು, ಕನೆಕ್ಷನ್ ಇರಬೇಕು. ದಶಮ ಸ್ಥಾನದಲ್ಲಿ ಸೂರ್ಯ ಇರೋದಾಗಲಿ, ದಶಮ ಸ್ಥಾನವನ್ನು ಸೂರ್ಯ ನೋಡೋದಾಗಲಿ, ದಶಮಾಧಿಪತಿಯಾದವನು ಸೂರ್ಯನ ಜೊತೆಗಿರೋದಾಗಲಿ, ಯಾವುದೋ ಒಂದು ಕನೆಕ್ಷನ್ ಇದ್ದರೆ ಮಾತ್ರ ಗೌರ್ಮೆಂಟ್ ರಿಲೇಟೆಡ್ ಜಾಬ್ ಬರುತ್ತೆ. ಈಗ ದಶಮ ಸ್ಥಾನದಲ್ಲಿ ಸೂರ್ಯ ಇರೋದ್ರಿಂದ ದಶಮ ಸ್ಥಾನ ತುಂಬ ಸ್ಟ್ರಾಂಗ್ ಆಗಿದೆ. ಸೊ ದಶಮ ಸ್ಥಾನವನ್ನು ಮತ್ತೆ ಗುರು ಬೇರೆ ನೋಡ್ತಾ ಇದ್ದಾನೆ, ತುಂಬ ಚೆನ್ನಾಗಿದೆ ದಶಮ ಸ್ಥಾನ. ಇನ್ನೊಂದು ಸೂರ್ಯ ತನ್ನ ಶತ್ರುವಾದಂಥ ಶನಿ ಮನೆಗಿದ್ದಾನೆ, ಅದು ಒಂದು ನೆಗೆಟಿವ್. ಆದರೆ ಮೆಜಾರಿಟಿ ಸೂರ್ಯ ಹತ್ತನೇ ಮನೆಗಿರೋದು, ಗುರು ದೃಷ್ಟಿ ಇರೋದು, ಮೆಜಾರಿಟಿ ಪಾಸಿಟಿವ್ ಇದೆ, ನೆಗೆಟಿವ್ ಓನ್ಲಿ ಒಂದೇ ಒಂದಿದೆ ಶನಿ ಮನೆಗಿರೋದ್ರಿಂದ, ಒಂದು ನೆಗೆಟಿವ್ ಅಷ್ಟೇ. ಸೊ ನೆಗೆಟಿವ್ ಈಸ್ ನೆಗ್ಲಿಜಿಬಲ್. ನೆಕ್ಸ್ಟ್ ಕಾರಕ ಸೂರ್ಯಗ್ರಹವನ್ನು ನೋಡಿ, ಸೂರ್ಯ ದಶಮ ಸ್ಥಾನದಲ್ಲಿದ್ದಾನೆ ಪಾಸಿಟಿವ್, ಗುರುದೃಷ್ಟಿ ಇದೆ ಪಾಸಿಟಿವ್, ಚಂದ್ರನ ಜೊತೆಗಿದ್ದಾನೆ, ಚಂದ್ರ ಪಾಪಗ್ರಹ ಆದ ಕಾರಣ ಅಲ್ಲಿ ಮೈನಸ್ ಅಂತ ಹಾಕ್ಕೊಳ್ಳಿ. ಸೊ ನೆಗೆಟಿವ್ ಪ್ಲಸ್ ಎರಿಮಿ ಹೌಸ್ ಅಲ್ಲಿ ಇದ್ದಾನೆ. ಸೊ 50-50 ಇದೆ, ಎರಡು ಪಾಸಿಟಿವ್ ಇದೆ, ಎರಡು ನೆಗೆಟಿವ್ ಇದೆ. ಸೊ ಆ ಕೆಲಸದಲ್ಲಿ 50-50 ವರ್ಕ್ ಮಾಡ್ತಾನೆ. ಸೊ ಅಷ್ಟು ಫುಲ್ ಸ್ಕಿಲ್ಲು ಇಲ್ಲ, ಸ್ಕಿಲ್ ಇಲ್ಲೂ ಇರೋದಿಲ್ಲ ಅಂದರೆ ಸಣ್ಣ ಸಣ್ಣ ರೆಸ್ಪಾನ್ಸಿಬಿಲಿಟೀಸ್ ಏನಾದರೆ ಮಾಡ್ತಾನೆ ಆಗಲಿ, ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇದ್ದರೆ ಇವನ ಕೈಯಲ್ಲಿ ಮಾಡೋಕ್ಕಾಗಲ್ಲ. ಓಕೆ, ಒಂದು ನಿಮಿಷ, ಇಲ್ಲಿ ವಿತ್ ಮೂನ್ ಅಂತಿದೆ, ಸೂರ್ಯ ಚಂದ್ರನ ಜೊತೆ ಇಲ್ಲ ಇಲ್ಲಿ. ಓನ್ಲಿ ನೆಗೆಟಿವ್ ಪಾಯಿಂಟ್ ಈಸ್ ಎನಿಮಿ ಹೌಸಲ್ಲಿ ಮಾತ್ರ ಇದೆ. ಸೊ ಎರಡು ಪಾಸಿಟಿವ್ ಒಂದು ಮೈನಸ್ ಇದೆ. ಸೊ ಆದ ಕಾರಣ ಇವನು ರೆಸ್ಪಾನ್ಸಿಬಿಲಿಟೀಸ್ ತೊಗೊಂಡು ಮಾಡ್ಬೋದು, ಬಟ್ ಅದರಲ್ಲಿ ಸ್ವಲ್ಪ ಮೈನಸ್ ಕೂಡ ಇರೋದ್ರಿಂದ ಸ್ವಲ್ಪ ನೆಗೆಟಿವಿಟಿ ಇದೆ. ನೆಗೆಟಿವ್ ಪಾಸಿಟಿವ್ ಜಾಸ್ತಿ ಇರೋದ್ರಿಂದ ನೆಗೆಟಿವ್ ನೆಗ್ಲಿಜಿಬಲ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಶನಿ ಗ್ರಹ ನೋಡಿ, ದಶಮ ಕಾರಕನಾದಂಥ ಅಂದರೆ ಇವನು ಸ್ಕಿಲ್ ಹೇಗಿದೆ, ವರ್ಕಿಂಗ್ ಸ್ಕಿಲ್ ಹೇಗಿದೆ. ಸೂರ್ಯ ಅಂತ ಅಂಬೋದು ಇನ್ನೊಬ್ಬರ ಹತ್ರ ಕೆಲಸ ಮಾಡಿಸೋದು, ಶನಿ ಅಂತಂದರೆ ತಾನೇ ಕೆಲಸ ಮಾಡೋದು. ಸೊ ಈ ಥರ ಇವನಿಗೆ ಪರ್ಸನಲ್ ಆಗಿ ಏನಾದರೂ ಸ್ಕಿಲ್ ಇದೆಯಾ ಅಂತ ನೋಡಿದರೆ, ಶನಿಗ್ರಹ ಪಂಚಮಸ್ಥಾನ ಪೂರ್ವ ಪಂಚಮಸ್ಥಾನದಿಂದ ಪಂಚಮಸ್ಥಾನದಲ್ಲಿದ್ದಾನೆ ಪ್ಲಸ್ಸು, ಪಾಪಗ್ರಹ ಆದಂಥ ಕುಜನ ಜೊತೆಗಿದ್ದಾನೆ ಮೈನಸ್ಸು, ತನ್ನ ಮಿತ್ರನ ಮನೆಗಿದ್ದಾನೆ ಪ್ಲಸ್ ಆಗಿದೆ. ಸೊ ಇಲ್ಲಿ ಮೆಜಾರಿಟಿ ಪ್ಲಸ್ ಇದೆ, ಒಂದು ಮೈನಸ್ ಇದೆ. ಸೊ ಇಟ್ಸ್ ಓಕೆ, 60% ಈಸ್ ಓಕೆ. ಸೊ ಅದ ಕಾರಣ ಇವನಿಗೆ ಸ್ಕಿಲ್ ಅಂಬೋದು ಇದೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ದಶಮಾಧಿಪತಿ ಕೂಡ, ದಶಮ ಕಾರಕನೂ ಶನಿಯೇ, ದಶಮ ಅಧಿಪತಿ ಕೂಡ ಶನಿಯೇ. ಸೊ ದಶಮಾಧಿಪತಿ ಕೂಡ ಸೇಮ್ ಅದೇ, ದಶಮಾಧಿಪತಿ ಆದಂತಹ ಶನಿ ಪಂಚಮಸ್ಥಾನದಲ್ಲಿದ್ದಾನೆ, ಪಾಪಗ್ರಹ ಜೊತೆ ಇದ್ದಾನೆ, ಫ್ರೆಂಡ್ ಮನೆಗಿದ್ದಾನೆ. ಸೊ ಆದ ಕಾರಣ ದಶಮಾಧಿಪತಿ ಚೆನ್ನಾಗಿದ್ದಾನೆ. ಸೊ ದಶಮಾಧಿಪತಿ ಚೆನ್ನಾಗಿರೋದರಿಂದ 50-60% ಚೆನ್ನಾಗಿರೋದ್ರಿಂದ ಇವನಿಗೆ ಉದ್ಯೋಗ ಚೆನ್ನಾಗಿದೆ. ಉದ್ಯೋಗದಲ್ಲಿ ಸ್ವಲ್ಪ ನೆಗೆಟಿವ್, ಯಾಕಂದರೆ ಇವತ್ತಿನ ದಿನ 100% ಉದ್ಯೋಗ ಚೆನ್ನಾಗಿರುತ್ತೆ ಅಂತ ಗ್ಯಾರಂಟಿ ಇಲ್ಲ, ಎಲ್ಲೋ ಒಂದು ಕಡೆ ಇನ್ಕನ್ವೀನಿಯಂಟ್ ಇರುತ್ತೆ, ಬಟ್ ಮೆಜಾರಿಟಿ ಪೋರ್ಷನ್ ಬೆನಿಫಿಟ್ಸ್ ಎಲ್ಲ ಕೂಡ ಚೆನ್ನಾಗಿರಬೇಕು. ಸೊ ಈ ಓವರಾಲ್ ಈ ವ್ಯಕ್ತಿಯ ಜಾತಕ, ಹೀ ಈಸ್ ಎನ್ ಇಂಜಿನಿಯರ್, ಈ ವ್ಯಕ್ತಿಯ ಜಾತಕವನ್ನು ನೋಡಿದ್ರೆ ಇವನು ಎಲ್ಲರ ಜೊತೆ ಬೆರ್ಕೊಂಡು ಹೊಟ್ಟು ಮಿಂಗಲ್ ಆಗಿ ಹೋಗ್ತಾನದ ಕಾರಣ ಪೀಸ್ಫುಲ್ ಲೈಫ್ ಪೀಸ್ಫುಲ್ ಆಗಿ ನಡೆದೋಗುತ್ತೆ. ಕಾರಕ ರೆಸ್ಪಾನ್ಸಿಬಿಲಿಟಿ ಕೊಟ್ರು ಅದು ಚೆನ್ನಾಗಿ 60% ಚೆನ್ನಾಗಿದೆ, ಅದು ಚೆನ್ನಾಗಿ ಮಾಡ್ತಾನೆ, ಅಥವಾ ಇವನಿಗೂ ಸ್ಕಿಲ್ ಚೆನ್ನಾಗಿದೆ, ಎರಡು ಕೆಲಸದಲ್ಲಿ ಇವನು ಮಿಂಗಲ ಮಾಡ್ಬೋದು ಅಂದರೆ ಕೆಳಗಿನ ಜಾಬ್ಸು ಮಾಡ್ತಾನೆ, ಮೇಲಿನ ಜಾಬ್ಸು ಮಾಡ್ತಾನೆ. ಕೆಲವೊಂದು ಜನ ತುಂಬ ಮೇಲೆ ಹೋದರೆ ಕೆಳಗಿನ ಜಾಬ್ಸ್ ಅವ್ರ ಕೈಲಿ ಮಾಡೋಕ್ಕಾಗಲ್ಲ, ಈ ದೊಡ್ಡ ಇಂಜಿನಿಯರ್ ಆಗಿದ್ದಾನೆ ಅಂತ ಅಂದ್ಕೊಳ್ಳಿ,
ಅವನು ಸಣ್ಣ ಕೆಲಸ ಮಾಡೋ ಒಂದು ಇಟ್ಟಂಗಿ ತಗೊಂಡು ಒಂದು ಸಿಮೆಂಟ್ ಹಾಕಿ ಕಟ್ಟು ಅಂದರೆ ಅವನ ಕೈಲಾಗಲ್ಲ. ಆದರೆ ಕೆಳಗಿರೋನು ಮೇಲಿನ ಕೆಲಸ ಮಾಡಲ್ಲ. ಈಗ ವೆಹಿಕಲ್ ಡಿಸೈನ್ ಮಾಡೋನ್ನ ವೆಹಿಕಲ್ ರಿಪೇರ್ ಮಾಡಿದ್ರೆ ಹೆಂಗಾಗುತ್ತೆ? ಆಗಲ್ಲ. ಆದರೆ ಇವನಿಗೆ ಡಿಸೈನಿಂಗ್ ಮಾಡೋ ಸ್ಕಿಲ್ಲು ಇರುತ್ತೆ, ಸಣ್ಣ ರಿಪೇರ್ ಮಾಡೋ ಸ್ಕಿಲ್ಲು ಇರುತ್ತೆ, ಎರಡು ಥರ ಸ್ಕಿಲ್ಲು ಇವನಲ್ಲಿ ಇರುತ್ತೆ. ಡ್ಯುಯಲ್ ಆಗಿರ್ತಾನೆ, ಪ್ರಾಕ್ಟಿಕಲ್ ಆಗೂ ಇರ್ತಾನೆ, ಥಿಯರಿಟಿಕಲ್ ಆಗೂ ಇರ್ತಾನೆ ಅಂತ ಹೇಳ್ಬೋದು. ನೆಕ್ಸ್ಟ್, ಅಧಿಪತಿ ಬಲ ಚೆನ್ನಾಗಿರೋದ್ರಿಂದ ಇವನಿಗೆ ಉದ್ಯೋಗ ಇರುತ್ತೆ, ಉದ್ಯೋಗದಲ್ಲೇ ಮುಂದುವರಿಯುವಂಥದ್ದು ಇರುತ್ತೆ. ಸಮ್ ಅನ್ಕಂಫರ್ಟಬಲ್ ಎನ್ವೈರ್ಮೆಂಟ್ ಕೂಡ ಇರುತ್ತೆ, ಯಾಕಂದರೆ ಕುಜ ಜೊತೆಗಿರೋದ್ರಿಂದ ಸ್ವಲ್ಪ ನೆಗೆಟಿವ್ ಕೂಡ ಇರುತ್ತೆ. ಬಟ್ ಓಕೆ, 60% ಮೆಜಾರಿಟಿ ಪೋರ್ಷನ್ ಚೆನ್ನಾಗಿರೋದ್ರಿಂದ ಜಾತಕ ಚೆನ್ನಾಗಿದೆ ಅಂತ ನಾವು ಅನ್ಬೋದು. ಸೊ ಈ ಥರ ಒಂದು ಎಕ್ಸಾಂಪಲನ್ನು ನಾವು ನೋಡಿದ್ವಿ. ನೀವು ನೋಡಬೇಕಾದ್ರೆ ಯೂಶ್ವಲಿ ಈ ಸೂರ್ಯ ಶನಿ ಇಬ್ಬರನ್ನ ನೀವು ನೋಡೋದು ಬೇಕಾಗಿಲ್ಲ. ಅವ್ನು ನೋಡಿ, ಅವನು ಯಾವ ಟೈಪ್ ಆಫ್ ನೇಚರ್ ಜಾಬ್ ಮಾಡ್ತಾ ಇದ್ದಾನೆ, ಬ್ಯಾಂಕ್ ಮ್ಯಾನೇಜರ, ಒಂದು ಆಫೀಸ್ ಮ್ಯಾನೇಜ್ ಮಾಡ್ತಾ ಇದ್ದಾನೆ ಅಂದರೆ ಮಾತ್ರ ಸೂರ್ಯನನ್ನು ನೋಡಿ. ಇಲ್ಲ, ರೆಸ್ಟ್ ಆಫ್ ದ ಕೇಸಸ್ಲಿ ಭಾಳಷ್ಟು ಕೇಸಲ್ಲಿ ಶನಿಗ್ರಹವನ್ನೇ ನೋಡ್ಬೇಕು. ಅಂದರೆ ಎಲ್ಲರೂ ಕೂಡ ಅವರವರ ಸ್ಕಿಲ್ನಿಂದ ಇನ್ನೊಬ್ಬನ ಕೆಳಗೆ ಕೆಲಸ ಮಾಡ್ತಾರಾದ ಕಾರಣ ಶನಿ. ಸೊ ಇನ್ನೊಬ್ಬನ ಕೆಳಗೆ ಕೆಲಸ ಮಾಡಬೇಕಾದ್ರೆ ಶನಿ, ನನ್ನ ಕೆಳಗೆ ಒಂದು 4 ಜನ ಕೆಲಸ ಮಾಡ್ತಾರೆ ಅಂತಂದರೆ ಸೂರ್ಯನನ್ನು ನೋಡಬೇಕು. ಯಾವುದೋ ಒಂದು ಸ್ಕಿಲ್ ಇರಬೇಕು, ಇನ್ನೊಬ್ಬನ ಹತ್ರ ಕೆಲಸ ಮಾಡಿಸೋ ಸ್ಕಿಲ್ ಆದರೂ ಇರಬೇಕು, ನಾನೇ ಕೆಲಸ ಮಾಡುವಂಥ ಸ್ಕಿಲ್ ಆದರೂ ಇರಬೇಕು. ಸೊ ಈ ಎರಡು ಕೆಲಸದ ಸ್ಕಿಲ್ಲಲ್ಲಿ ಯಾವುದೋ ಒಂದು ಇರಬೇಕಾಗುತ್ತೆ. ಸೊ ಇದು ಈ ಥರ ಉದ್ಯೋಗಕ್ಕೆ ಸಂಬಂಧಪಟ್ಟ ವಿಚಾರ. ದಶಮ ಸ್ಥಾನ, ದಶಮಕಾರಕ, ದಶಮಾಧಿಪತಿ ಮೂರು ಚೆನ್ನಾಗಿದ್ದರೆ, ಈ ಕೇಸಲ್ಲಿ ನೋಡಿ ಮೂರು ಚೆನ್ನಾಗಿದೆ, ಅಟ್ಲೀಸ್ಟ್ 60% ಚೆನ್ನಾಗಿರೋದ್ರಿಂದ ಇವನಿಗೆ ಉದ್ಯೋಗ ಬರುತ್ತೆ. 50-60% ಚೆನ್ನಾಗಿದ್ದರೆ ಉದ್ಯೋಗಕ್ಕೆ ಯಾವ ತೊಂದರೆಯೂ ಇಲ್ಲ. ಮಧ್ಯೆ ಮಧ್ಯದಲ್ಲಿ ತೊಂದರೆ ಇರುತ್ತೆ, ಬಟ್ ಅಡ್ಜಸ್ಟ್ ಆಗಿ ಹೋಗ್ತಾ ಇರುತ್ತೆ, ಏನು ತೊಂದರೆ ಇಲ್ಲ. ನಿಮಗೆ ಬಿಲೋ 50, ನಾವು ಇಷ್ಟಕ್ಕೆ ಮುಂಚಿನ ಕೇಸ್ ನೋಡಿದೆವಲ್ಲ, ಆ ಥರ ಕೇಸ್ ಇದ್ದರೆ ಉದ್ಯೋಗಕ್ಕೆ ತುಂಬ ತೊಂದರೆ ಆಗುತ್ತೆ. ದಶಮ ಸ್ಥಾನದಲ್ಲಿ ಪಾಪಗ್ರಹ ಇರೋದು, ದಶಮಕಾರಕ ಪಾಪಗ್ರಹಗಳ ಜೊತೆ ಇರೋದು, ದಶಮಾಧಿಪತಿ ಪಾಪಗ್ರಹಗಳ ಸಂಬಂಧ ಇದ್ದರೆ ಆವಾಗ ವರ್ಕಲ್ಲಿ ಸ್ವಲ್ಪ ಟೆನ್ಷನು, ಪ್ರೆಷರು ಎಲ್ಲ ಇದ್ದೇ ಇರುತ್ತೆ, ಸ್ಟ್ರೆಸ್ ಇರುತ್ತೆ. ಸೊ ಯಾವಾಗಲಿ ಉದ್ಯೋಗ ಬರಲ್ಲ ಅಂತ ಹೇಳೋದು ಬೇಕಾಗಿಲ್ಲ, ಉದ್ಯೋಗ ಬರುವುದು ತುಂಬ ಸ್ವಲ್ಪ ನಿಧಾನ ಆಗುತ್ತೆ, ಕಷ್ಟ ಆಗುತ್ತೆ, ಜಾಸ್ತಿ ಎಫರ್ಟ್ ಇಡಬೇಕು ಅಂತ ಹೇಳಬೇಕಾಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ಸ್ ನಾವಿನ್ನು ನೆಕ್ಸ್ಟ್ ಬರುವಂಥ ಕ್ಲಾಸಲ್ಲಿ ನೋಡೋಣ. ಸೊ ಇದಾದ ಮೇಲೆ ಅವರಿಗೆ ಯಾವ ಟೈಪ್ ಆಫ್ ಉದ್ಯೋಗ ಬರುತ್ತೆ, ಎಲ್ಲಿ ಉದ್ಯೋಗ ಬರುತ್ತೆ, ನೆಕ್ಸ್ಟ್ ಇನ್ಕಮ್ ಅಂಬೋದು ಕೂಡ ಇದ್ರ ಕನೆಕ್ಟೆಡೇ ಇದೆ. ಕಾರಣ ಯಾವ ಕಡೆಯಿಂದ ಇನ್ಕಮ್ ಬರಲಿಕ್ಕೆ ಅವಕಾಶ ಇದೆ, ಜಾಸ್ತಿ ಬರುತ್ತಾ ಕಡಿಮೆ ಬರುತ್ತಾ, ಇದೆಲ್ಲ ಕೂಡ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಇದ್ರ ಬಗ್ಗೆ ನಾವು ಡಿಸ್ಕಸ್ ಅಂಬೋದು ಮಾಡೋಣ. ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಒಂದು 10 ನಿಮಿಷದ ಕಾಲ ನೀವು ಕೇಳ್ಬೋದು.